ಸಕಲ ಜಗತ್ತಿನ ಸರಕುಗಳೆಲ್ಲ ಕಲ್ಯಾಣ ಕರೆದ್ ಬರ್ತಿದೆಯೋ ಈ ಪಾಟಿ ಜನಜಂಗುಳಿ. ಮತ್ತೆ ಕಲ್ಯಾಣ ನಗರಿ ಅಂದ್ರೆ ಏನೇನ್ ತಿಳ್ಕೊಂಡಿದೀಯ? ಹತ್ತು ದಿಕ್ಕುಗಳಿಗೂ ಖ್ಯಾತಿ ಹಬ್ಬಿದೆ. ಏನ್ ಸರ್ಕು, ಎಷ್ಟು ಬಂಡಿ, ಎಷ್ಟು ಖಂಡ್ಗ? ಏನಿಲ್ಲ, ನೂರು ಮಣ ಮೆಣಸು. ಬರ್ಬೇಕಾದ ದಿಡ್ಡಿ ಬಾಗ್ಲಲ್ಲಿ ಸುಂಕ ಕಟ್ಟಿದೀನಿ, ತಗೊಳ್ಳಿ. ಒಂದು ಐದು ಸರಕು ಹೆಚ್ಚಿದಂಗಿದೆ. ಇದು ನಿಮ್ಗೆ ಹಾಗಾದ್ರೆ ಸರಿ, ಹ್ಞೂ ಬರ್ತೀನಿ. ಮನದ ಮುಂದಣ ಆಸೆಯೇ
ನಾತ್ಮಲಿಂಗ ಅಲ್ಲಮ್ಮ ಪ್ರಭುವೆ ಶರಣು ಶರಣು ಗುರುದೇವ ಬಸವ ಗುರುವೇ ಅಲ್ಲಮ್ಮ ಪ್ರಭುವೇ ಹೇಳು ಹೇಳು ಬಸವ ಬಸವ ಗುರುವೇ ಬಸವಣ್ಣ ಪ್ರಭುದೇವ 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 ಇಂದು ನನ್ನ ಕಣ್ಣುಗಳು ತಣಿದವು ಈ ಗಳಿಗೆಗಾಗಿ 12 ವರ್ಷ ಕಾಯಿಸಿ ಬಿಟ್ಟೆಯಲ್ಲ ತಂದೆ ಲೋಕ ಕಲ್ಯಾಣದ ಭರದಲ್ಲಿ ಜಗದ ಜಂಗಮನಿಗೆ ಈ ಕಲ್ಯಾಣದ ಬಸವಣ್ಣನ ನೆನಪಾಗಲಿಲ್ಲ ಮರೆತರಲ್ಲವೇ ನೆನಪಾಗುವ ಮಾತು ಬಸವಣ್ಣನಿಲ್ಲದೆ ಲೋಕ ಕಲ್ಯಾಣವೇ ಬಸವಣ್ಣ ನೀನು ಸದಾ ನನ್ನೊಂದಿಗೆ ಇರುತ್ತೀಯ ಇಲ್ಲ ನೀವು ನನ್ನ ಹೃದಯದಲ್ಲಿ ನೆಲೆಸಿರುವಿರಿ ಇದು ಚೆನ್ನಾಗಿದೆ ಒಬ್ಬರಲ್ಲೊಬ್ಬರು ನೆಲೆಸಿದ ಮೇಲೆ ಇನ್ನು ಭಿನ್ನವೇ ಇದು ಕ್ರಿಯಾಶಕ್ತಿ ಜ್ಞಾನ ಶಕ್ತಿಗಳ ಮಹಾಸಂಗಮವಾಗಿದೆ ಚೆನ್ನ ಬಸವಣ್ಣ ಅಕ್ಕ ನಾಗಮ್ಮನ ಮಗ ಶರಣು ಗುರು ನಾಗಮ್ಮನ ಮಗನು ಚೆನ್ನ ಬಸವ ಸೊನ್ನಲಿಗೆಯ ಸಿದ್ಧರಾಮ ಗುರುದೇವ ಶುಭವಾಗಲಿ ಏನೋ ಬಸವಣ್ಣನ ಸಾಂಗತ್ಯದ ಸವಿ ಉಂಡೆಯ ಆ ಮಹಾಭಾಗ್ಯ ಪಡೆದು ಸುಖ ಅನುಭವಿಸಿದೆ ಗುರುದೇವ ವಿಭೂತಿ ವೀಳ್ಯ ಸ್ವೀಕರಿಸಿ ಆಯ್ತು ನಾನು ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಗುರುತಾಗಲಿಲ್ಲವೆಂದುಕೊಂಡೆಯ ಆದರೂ ನೀನು ಬಹಳ ಚುರುಕು ನನ್ನ ವಚನ ಮುಗಿಯುವಷ್ಟರಲ್ಲಿ ಓಡಿ ಹೋಗಿ ಎಲ್ಲರನ್ನೂ ಕರೆತಂದು ಬಿಟ್ಟೆಯಲ್ಲ ನಿಮ್ಮ ಗುಹೇಶ್ವರ ಸುಳಿವು ಕೊಡದೆ ಬಿಡುತ್ತಾನೆ ಪ್ರಭುದೇವ ಬಸವ ಓಂ ನಮ ಶಿವಾಯ ನೋಡಿದ್ರ ಇವರು ನಮ ಶಿವಾಯವೆಂದರೆ ಅಲ್ಲಮರು ಓಂ ನಮ ಶಿವಾಯವೆನ್ನುತ್ತಿದ್ದಾರೆ ಅಲ್ಲಮರದೇನು ಸಿದ್ಧ ಸಂಪ್ರದಾಯವೋ ಶೈವ ವೀರಶೈವ ಲಿಂಗಾಯತ ಸಂಪ್ರದಾಯವೋ ಅಥವಾ ಶಾಕ್ತ ತಾಂತ್ರಿಕ ಸಂಪ್ರದಾಯವೋ ಒಂದೂ ತಿಳಿಯುತ್ತಿಲ್ಲ ಇಂದು ತಮ್ಮ ಪಾದಧೂಳಿಯಿಂದಾಗಿ ಈ ಅನುಭವ ಮಂಟಪವು ಪಾವನವಾಯಿತು ಇನ್ನು ತಮ್ಮ ಆರೋಹಣದಿಂದ ಈ ಶೂನ್ಯ ಸಿಂಹಾಸನವು ಅಲಂಕೃತವಾಗಲಿ ನಿಮ್ಮ ಅರಿವಿನ ಬೆಳಕು ನಮ್ಮನ್ನೆಲ್ಲ ಅನುಭವದೆಡೆಗೆ ಕೊಂಡೊಯ್ಯುವಂತಾಗಲಿ ಬಸವ ಬಸವಣ್ಣ ಎತ್ತನೇರಿ ಎತ್ತನರಸುವವರು ಎತ್ತ ಹೋದರು ಅಂದಂತೆ ನಾವು ಸ್ಥಾವರ ವಿರೋಧಿಗಳು ಜಂಗಮವಲ್ಲದೆ ಇನ್ನೇನಾದೆವು ದೇಹ ಭಾವ ಒಳಿದಲ್ಲದೆ ಜೀವಭಾವ ಒಳಿಯದು ಜೀವಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳವಡದು ಇನ್ನು ಶೂನ್ಯ ಸಿಂಹಾಸನದ ಆರೋಹಣವೆನ್ನುವುದು ಈ ದೇಹ ತಾನೇ ಅದನ್ನೇರುವುದು ಅದೂ ಆಗಿ ಹೋಗಲಿ ಪುರವರಾಧೀಶ್ವರ
ಅಲ್ಲಮ್ಮ ಪ್ರಭುಗಳೇ, ಹೋದಲ್ಲಿ ಹೋದಿರಿ, ಬಂದಲ್ಲಿ ಬಂದಿರಿ, ಕೊನೆಗೂ ನಿಮಗೆ ಕಲ್ಯಾಣವೇ ಗತಿ. ನಿಮ್ಮ ಜಂಗಮ ದಿನಗಳೆಲ್ಲ ಮುಗಿದವೇನು? ಇನ್ಯಾವ ತೀರ್ಥಕ್ಷೇತ್ರವೂ ಉಳಿದಿಲ್ಲವೇನು? ಅಥವಾ ನಿಮ್ಮ ಅಂಗಾಂಗಗಳು ಸೋತಿದೇನು? ಮಂತ್ರ ತಂತ್ರ ಯಂತ್ರ ರಸವಿದ್ಯೆ ಔಷಧವೆಲ್ಲವನ್ನೂ ಅರಗಿಸಿಕೊಂಡು ಬಂದು ಇಲ್ಲಿ ಕಲ್ಯಾಣದ ಶರಣರ ಮೇಲೆ ನಿಮ್ಮ ಅರಿವಿನ ಮಂಕು ಬೂದಿಯನ್ನೆರಚುವ ಉದ್ದೇಶವೇನು? ದೊರೆಗಳೇ, ಇದೇನು ಮಾತು ನಿಮ್ಮ ಬಾಯಿಂದ? ಅರಿವಿನ ಬಗ್ಗೆ ನಿನ್ನರಿವು ಮಾತ್ರವಲ್ಲ, ಎಲ್ಲ ಕಡೆಯೂ ಅದೇ ಅಜ್ಞಾನವಿದೆ. ಘಟಿಕಾ ಸಿದ್ಧರ ಘಟಿಕೆಯುರುಳಿತ್ತು, ಯಂತ್ರಗಳ ಯಂತ್ರ ಎದ್ದು ಹೋಯಿತ್ತು, ಮಂತ್ರಿಗಳ ಮಂತ್ರ ಮರೆತು ಹೋಯಿತ್ತು, ಔಷಧಗಳ ಔಷಧವ ನಾರಡಿಗೊಂಡಿತ್ತು, ಸರ್ವವಿದ್ಯಾಮುಖದ ಜ್ಯೋತಿ ನಂದಿತ್ತು. ಈ ವಿಷಯದ ಲಹರಿಯಲ್ಲಿ ಮೂರು ಲೋಕದವರೆಲ್ಲರೂ ಮೂರ್ಛಿತರಾದರೂ ಕಾಣ ಗುಹೇಶ್ವರ. ಈ ಪರಿಯ ವಿತಂಡವಾದಕ್ಕೆ ಇಲ್ಲಿ ಅವಕಾಶವಿಲ್ಲ, ಹೊರಡಿರಿ. ಕಲ್ಯಾಣದಲ್ಲಿ ನಿಮಗಿನ್ನೂ ಕೆಲಸವಿಲ್ಲ, ನಡೆಯಿರಿ ನಿಮ್ಮ ಶ್ರೀಶೈಲಕ್ಕೆ. ನೀವೇ ಹೊರಡುವಿರೋ ಅಥವಾ ನಮ್ಮ ನೆರವು ಬೇಕು? ಒಂದು ಮಾತಿನಲ್ಲಿ ಎರಡರ್ಥ. ವೇಷಾರಸನದಾದರೂ ಮನಸ್ಸು ಶರಣನದೇ ಅಲ್ಲವೇ ಬಹುರೂಪಿ ಶಿವಯ್ಯ? ಶಿವಯ್ಯ ಶರಣು ಶರಣಾರ್ಥಿ ಗುರುದೇವ. ಅನುಭಾವಿಗಳ ಕಣ್ಕಟ್ಟು ಸಾಧ್ಯವೇ ಇಲ್ಲ. ಗುರುದೇವ. ಗೆಳೆಯ ಗೆಳೆಯ. ಗುರುದೇವ ಬಹುಪಾತ್ರಧಾರಿ ನೀನು, ರೂಪಕ್ಕೊಂದು ಅರ್ಥ, ಸ್ವಾರಸ್ಯವಾಗಿ ಕೃತಾರ್ಥನಾದ ಗುರುವೆ. ರೂಪಿ ಶಿವಯ್ಯ, ನಾನೇ ನಂಬಿಬಿಟ್ಟನಯ್ಯ. ಮನ್ನಿಸಬೇಕು ಭಕ್ತಿ ಭಂಡಾರಿಯವರೇ, ಪ್ರಭುಗಳ ಬುದ್ಧಿ ತೀಕ್ಷ್ಣತೆ ಅಲ್ಪವಾದರೂ ಮುಂಡಾಗಿದೆಯೋ ಎಂದು ನೋಡಬೇಕೆನಿಸಿತು. ತೀರ್ಮಾನ ಕೃತಾರ್ಥನಾದೆ ಅಯ್ಯ. ಅರಿವಿನ ರಸ ನೀವು, ಪ್ರಭಿಯೇ ತಾನಾದ ದೀಪ್ತಿ, ನೀವು ನೀವು ಮುಂಡಾಗಲುಂಟೆ. ದಯಮಾಡಿ ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ಗಾಣದಲ್ಲಿ ಬೀಜವಿಲ್ಲದೆ ಎತ್ತು ಗಾಣದ ಸುತ್ತ ಎಷ್ಟು ತಿರುಗಿದರೇನು ಬಂತು? ಎಣ್ಣೆ ಹೊಮ್ಮುತ್ತದೆ. ಶರಣಭಾವವಿಲ್ಲದೆ ಅಹಂಭಾವವನ್ನು ಮುಂದಿಟ್ಟುಕೊಂಡು ಭಕ್ತಿ ಭಕ್ತಿ ಎಂದರೆ ಅದು ಹೇಗೆ ಸಾಧ್ಯ? ಒಳಗಿನ ತಿರುಳನ್ನು ಕಾಣಬೇಕು. ಮನಸ್ಸನ್ನು ತಿಳಿದೆ, ನಿಲ್ಲಿಸಿದೆ, ಆಳಿದೆ ಎನ್ನುವುದು ಮನಸ್ಸೇ ಹೊರತು ಇನ್ನಾವುದೂ ಅಲ್ಲ. ಅಂತಹ ಮನಸ್ಸನ್ನು ಆಳಿದವನೇ ನಿತ್ಯನು. ಇರಲಿರಲಿ, ನರವೇಷದಲ್ಲಿ ಕಳೆಕಟ್ಟಿದಿರಿ ಶಿವಯ್ಯ, ಇನ್ನು ಹರವೇಷದಲ್ಲಿ ಹೇಗೆ ಎಂದು ತೋರಿಸಬಾರದೆ? ಆಗಲಿ ಆಗಲಿ, ಇಂದು ನಾವು
ನಿನಗೋಸ್ಕರ ಏನ್ ಮಾಡ್ಕೊಂಡ್ ಬಂದಿದ್ದೇನೆ ನೋಡು, ಕಜಾಯ ಮಾಡಿದ್ಯಾ ಅಬ್ಬೆ? ಇವತ್ತು ನೀನು ಮದ್ದಲೆ ನುಡಿಸುತ್ತಿರುವಾಗ ನಾಗವಾಸಾಧಿಪತಿಗಳ ಜೊತೆ ಒಬ್ರು ಬಂದಿದ್ರಲ್ಲ, ಕೆಂಪು ರೇಷ್ಮೆ ಮುಗುಟ ಹಾಕೊಂಡು, ನೀನೆಲ್ಲಿ ನೋಡಿರ್ತೀಯ ನಿನ್ನ ಮದ್ದಲೆಯ ಗುಂಗಿನಲ್ಲಿ. ಅಲ್ಲಮ್ಮ ಬಾಪ ಬಂದೆ. ಅವರು ಮಧುಕೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು, ಬಂಕಾಪತಿಗಳು ಅಂತ. ಮುಂದಿನ ಮಾಸದಲ್ಲಿ ಉತ್ಸವ ಇದೆಯಲ್ಲ, ಅತ್ಯುತ್ತಮ ಕಲಾವಿದರನ್ನು ಕರೆಸಬೇಕೆಂದು ನೋಡುತ್ತಿದ್ದಾರೆ. ಇವತ್ತು ನೀನು ಮದ್ದಲೆ ನುಡಿಸಿದ ರೀತಿ ನೋಡಿದರೆ ನಿನ್ನನ್ನು ಕರೆಯುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲಮ್ಮ, ಮಧುಕೇಶ್ವರ ಉತ್ಸವದಲ್ಲಿ ಮದ್ದಲೆ ನುಡಿಸಬೇಕೇ ಅಬ್ಬೆ? ನನ್ನ ಮದ್ದಲೆ ನಿನ್ನ ನೃತ್ಯ ನಟರಾಜನಿಗೆ ತುಂಬಾ ಹಿಡಿಸುತ್ತಲ್ವಾ ಅಬ್ಬೆ? ಇಲ್ಲ ಅಲ್ಲಯ್ಯ, ಆ ಕನಸು ಕಾಣುವ ಕಾಲ ಮುಗಿಯಿತು. ಏನಬ್ಬೆ ಹಾಗಂದ್ರೆ? ಇರ್ಲಿ, ಇವತ್ ನಿಂಗೊಂದು ಅಚ್ಚರಿ ಇದೆ. ಏನದು? ತಾಳ್ಮೆ ಇರ್ಲಿ, ತಾಳ್ಮೆ ನೋಡಿಲ್ಲಿ. ಬಂಡಿ, ಚಕ್ರದ ಬಂಡಿ, ನೀ ಎಷ್ಟು ಒಳ್ಳೆವಳು ಅಬ್ಬೆ. ದಿನ ಅಬ್ಬೆ ನನ್ನ ಕಂದ, ನಾನೆಲ್ರಿಗೂ ತೋರಿಸ್ಕೊಂಡು ಬರ್ತೀನಿ. ಅಲ್ಲಮ್ಮ ಯಾಕೋ ಹೀಗೆ ಮಾಡ್ತೀಯ? ಸಿಹಿ ಆದ್ರೂ ತಿಂದು ಹೋಗು ಅಲ್ಲಮ್ಮ. ತಂದೆ ಮಧುಕೇಶ್ವರ, ನನ್ನ ಕನಸನ್ನು ನನಸಾಗಿಸು. ಚಂ ತ ಚೊಣ್ಣು ತ ಜೊಣ್ಣು ತ ಧೀಮಿ ತ ತ ದಿಂಗಿಣ್ಣು. ನೀಲಾ, ನೀಲಾ. ಓ ಕರುಣಾಕ್ಷಿ ಬಾ.
ಬಂಕಾಧಿಪತಿಗಳೇ, ರಥೋತ್ಸವದಲ್ಲಿ ಮೆರವಣಿಗೆಗೆ 10 ರುದ್ರಗಣಿಕೆಯರನ್ನು ಕಳಿಸುತ್ತೇವೆ ಎಂದು ಲಕ್ಕುಂಡಿಯ ಚಂಡಾಳೇಶ್ವರ ದೇವಾಲಯದವರು ಹೇಳಿ ಕಳಿಸಿದ್ದಾರೆ. ಸರಿ, ಚಾಮರ ಸೇವೆಗೆ ಕುಂಬಾರತೆಗೆ ಕಳಶ ಹಿಡಿಯಲು 20 ದೇವದಾಸಿಯರು ಬರುತ್ತಿದ್ದಾರೆ. ಈ ಬಾರಿ 10 ಜನ ದತ್ತ ದೇವದಾಸಿಯರಿಗೆ ರಂಗ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬಹುದು. ಮಹಾನೃತ್ಯಕ್ಕೆ ನೀಲಲೋಚನೆ ಅವಕಾಶ ಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಬೇಡ ಬೇಡ, ಈ ಸಲದ ಮಹಾನೃತ್ಯಕ್ಕೆ ಬಳ್ಳಿಗಾವಿಯ ವಸಂತ ಸೇನೆಗೆ ಅವಕಾಶ ಕೊಡಬೇಕೆಂದು ರಾಜಪುರೋಹಿತರು ಹೇಳಿ ಕಳಿಸಿದ್ದಾರೆ. ಅವರ ಮಾತನ್ನು ತಳ್ಳಿ ಹಾಕುವಂತಿಲ್ಲ. ಅದು ಸರಿ ಸರಿ, ಅವರ ಮಾತನ್ನು ತಳ್ಳಿ ಹಾಕಲು ಸಾಧ್ಯವೇ? ಮದ್ದಲಗೆ ಹುಡುಗ ಅಲ್ಲಮ್ಮ, ಅವನು ದೈವಿಕವಾಗಿ ಮದ್ದಲೆ ನಡೆಸುತ್ತಾನೆ, ಅವನಿಗೆ ಹೇಳಿ ಕಳಿಸಿದ್ದೀರಲ್ಲವೇ? ಖಂಡಿತವಾಗಿಯೂ ಹೇಳಿ ಕಳಿಸಿದ್ದೇವೆ. ಆತನೇ ಬಂದ. ಏನು ಅಲ್ಲಮ್ಮ, ನಿನಗಿಂತ ನಿನ್ನ ಮದ್ದಲೆಯೇ ದೊಡ್ಡದಾಗಿದೆಯಲ್ಲೋ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುತ್ತಾರಲ್ಲ ಹಾಗೆ. ಆಯುಷ್ಮಾನ್ ಭವ. ಮೊನ್ನೆ ನೀ ನುಡಿಸಿದ ಮದ್ದಲೆಯನ್ನು ಕೇಳಿದೆ, ಅಬ್ಬಾ ರೋಮಾಂಚನವಾಯಿತು. ನೀನು ತುಂಬಾ ಅದೃಷ್ಟಶಾಲಿ, ನಿನ್ನ ತಾಯಿಯೂ ಕೂಡ. ಇವನ ಅಬ್ಬೆಯನ್ನು ಕರೆದುಕೊಂಡು ಬರಲಿಲ್ಲವೇ? ಮನೆಯಲ್ಲಿ ಇರಲಿಲ್ಲ. ಅಲ್ಲಮ್ಮ, ಮಧುಕೇಶ್ವರ ಉತ್ಸವದಲ್ಲಿ ನೀನು ಮದ್ದಲೆ ನುಡಿಸಬೇಕು, ಒಪ್ಪಿಗೆಯೇ? ಓ, ನುಡಿಸ್ತೀನಿ, ಖಂಡಿತ ನುಡಿಸ್ತೀನಿ. ನನ್ನ ಅಬ್ಬೆಯು ಮಧುಕೇಶ್ವರ ಉತ್ಸವದಲ್ಲಿ ಮಹಾ ನೃತ್ಯ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ಲು. ನೀವು ಹೇಳಿದಿರಿ ಅಂತ ಈಗಲೇ ಹೋಗಿ ಹೇಳ್ತೀನಿ. ಅವಸರ ಬೇಡ, ಮಧುಕೇಶ್ವರ ಉತ್ಸವದಲ್ಲಿ ನೀನು ಮದ್ದಲೆ ನುಡಿಸಬೇಕು ಎಂದು ಹೇಳಿದೆ, ನಿನ್ನ ಅಬ್ಬೆ ನೃತ್ಯ ಮಾಡಬೇಕು ಎಂದು ಹೇಳಲಿಲ್ಲವಲ್ಲ. ಏ ಅಲ್ಲಮ್ಮ, ನಿಲ್ಲು, ಹಿಡಿಯಿರಿ ಅವನನ್ನು. ಕರೆದುಕೊಟ್ಟರೆ ನಿರಾಕರಿಸುವಷ್ಟು ದೊಡ್ಡವನಾಗಿ ಬಿಟ್ಟೆಯ, ಏನೆಂದುಕೊಂಡಿರುವೆ? ಎಲ್ಲೂ ಮದ್ದಲೆ ನುಡಿಸಬಾರದು, ಹಾಗೆ ಮಾಡಿಬಿಟ್ಟೇನು. ಮದ್ದಲೆ ಕೈಗೆ ಕೊಟ್ಟದ್ದು ಅಪ್ಪ, ಎಲ್ಲಿ ನುಡಿಸಬೇಕೋ ಅವನೇ ದಾರಿ ತೋರಿಸುತ್ತಾನೆ. ಅಷ್ಟೊಂದು ಸೊಕ್ಕೆ ನಿನಗೆ? ಹೆಸರೇನು ಮಗು? ಅಲ್ಲಮ್ಮ. ಅಲ್ಲಮ್ಮ, ಅಲ್ಲಮ್ಮ, ಸಾಕ್ಷಾತ್ ಪರಶಿವನ ಢಮರುಗ ಕೇಳಿಯೇ ಜನಿಸಿರಬೇಕಪ್ಪ ನೀನು. ಅವನ ನಾದ ನಿನ್ನ ವಾದನದಲ್ಲಿದೆಯಪ್ಪ. ಯಾರಪ್ಪ ನಿನ್ನ ಗುರು? ನನ್ನ ಅಬ್ಬೆ ನನ್ನ ಗುರು. ನೀವು ನನ್ನ ಅಬ್ಬೆ ಅಜ್ಜೆ ಸದ್ದು ಕೇಳಿದರೆ ಇನ್ನೇನಂತೀರೋ. ಓಹೋ, ಹಾಗಿದ್ರೆ ನೀನು ನಟುವರ ಹುಡುಗ. ನೀನೇ ಧನ್ಯ ಅಲ್ಲಮ್ಮ. ಮಧುಕೇಶ್ವರ ಉತ್ಸವದಲ್ಲಿ ಮಹಾ ನೃತ್ಯ ಮಾಡೋದು ನನ್ನ ಅಬ್ಬಯ ಆಸೆ. ಅದನ್ನು ಮಾಡಕ್ಕೆ ಬಿಡ್ತಿಲ್ವಲ್ಲ ಇವರು. ಯಾರು ಬಿಡ್ತಾ ಇಲ್ಲ? ಇನ್ಯಾರು, ನಾಗವಾಸಾಧಿಪತಿಗಳು. ನರ್ತಿಸಲು ನುಡಿಸಲು ಅವರ ಅಪ್ಪಣೆಗೆ ಏಕೆ ಕಾಯಬೇಕು? ನೋಡಲು ಕೇಳಲು ಆ ಶಿವನಿರುವಾಗ ಅವನ ಸೇವೆಗೆ ತಾನೇ ಇವೆಲ್ಲವೂ. ಶಿವ ಮತ್ತು ಶರಣರ ನಡುವೆ ಮಧ್ಯವರ್ತಿಗಳ ಮಾತೇಕೆ? ಅಜ್ಜ ಸತ್ಯ ಹೇಳಿ ಅಜ್ಜ, ಇದಾಗುತ್ತಾ? ಸತ್ಯವಾಗಲೂ ಆಗುತ್ತೆ. ಆದ್ರೆ ಆದ್ರೆ ನನ್ನ ಅಬ್ಬಯ್ಯ ಕನಸು ನೆನೆಸಾಗಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನೂ ಇಲ್ಲ ಮಗು, ನೀನು ವಿದ್ಯಾಪಾರಂಗತನಾಗಬೇಕು, ಅದಕ್ಕೆ ಸಾಧನೆಯ ಹಾದಿಯಲ್ಲಿ ತೊಡಗಿಕೊಳ್ಳಬೇಕು. ಶಿವಾರಾಧನೆ ಎಂದರೆ ಕಾಯ ವಾಚ ಮನಸ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು. ಆಯ್ತಜ್ಜ, ನಾನು ಹಾಗೇ ಮಾಡ್ತೀನಿ, ಎಷ್ಟು ಕಷ್ಟ ಆದ್ರೆ ಸರಿ ಮಾಡೇ ಮಾಡ್ತೀನಿ. ಅದಕ್ಕೆ ನೀನು ಕೆಲಕಾಲ ನಿನ್ನ ಅಬ್ಬೆಯಿಂದ ದೂರ ಇರಬೇಕು.
ತಾಯಿಯ ಮಡಿಲಲ್ಲಿ ನಿರಾತಂಕವಾಗಿರುವವರಿಗೆ ಸಾಧನೆಯ ಮೆಟ್ಟಿಲು ಅರಿಯದು. ಇದು ಕಷ್ಟದ ಮಾರ್ಗ, ಅದಕ್ಕೆ ನೀನು ಸಿದ್ಧನಾಗಬೇಕು. ಆಗಲೇ ನೀನು ಸಿದ್ಧನಾಗುವುದು. ಸಿದ್ಧನಾಗಿದ್ದೀನಿ ಅಜ್ಜ, ನಡೀರಿ ಈಗಲೇ ಹೋಗೋಣ. ಅಲ್ಲಯ್ಯ ಅಲ್ಲಯ್ಯ ಅಬ್ಬೇ ಶಿವನೇ ಅಲ್ಲಮ್ಮ ಕಂದ ಅಯ್ಯೋ ಎಲ್ಲಿ ಹೋಗಿದ್ಯಪ್ಪ ನೀನು? ಅಯ್ಯೋ ಏನಿದು ರಕ್ತ? ಶಿವ ಶಿವ ಏನಾಯ್ತು ಇವರಿಗೆ? ಹಿರಿಯರೇ ನೀವಾದರೂ ಹೇಳಬಾರದೆ. ಕ್ಷಮಿಸು ತಾಯಿ, ನನಗೇನು ಕಾಣಿಸದು. ನಾನು ನಂದಿಮಯ್ಯ, ಪ್ರಸಿದ್ಧರಾದ ಗೌತಮಾರ್ಯರ ಘಟಿಕಾಸ್ಥಾನದ ಗುರು. ಕ್ಷಮಿಸಿ, ನಿಮಗೆ ಕಣ್ಣು ಕಾಣಿಸುವುದಿಲ್ಲವೆಂದು ನನಗೆ ತಿಳಿಯಲಿಲ್ಲ. ನೋಟವೆಂಬುದು ಕಣ್ಣಿನಿಂದ ಮಾತ್ರವಲ್ಲ ತಾಯಿ, ಕಾಣಬೇಕು ಚಿತ್ತದೊಳಗಿನ ಕಣ್ಣು. ಅಬ್ಬಿ ಅಜ್ಜ ಹೇಳಿದ್ರು ನಮ್ಮ ಮಹಾನ್ ನಿತ್ಯದ ಕನಸು ನೆನೆಸಾಗುತ್ತಂತ. ಇರ್ಲಿ ಕಂದ, ಹಿರಿಯರ ಆಶೀರ್ವಾದದ ರೀತಿಯೇ ಹಾಗೆ ನಡೆಯಲಾರದನ್ನು ನಡೆಯುವುದು ಎಂದು ನಂಬಿಸುವ. ನಡೆಯಲಾರದಲ್ಲ ತಾಯಿ, ಇವನೇನು ಸಾಮಾನ್ಯನಲ್ಲ, ಈ ಜಗತ್ತನ್ನೇ ಬೆಳಗಲು ಬಂದ ಚೈತನ್ಯ. ಇವನನ್ನು ನನಗೆ ಕೊಡು ತಾಯಿ, ನಿನ್ನ ಕನಸನ್ನು ನನಸಾಗಿಸುತ್ತೇನೆ. ಹಿರಿಯರೇ ನಿಮಗೆ ನಮಸ್ಕಾರ. ಕೊಡುತ್ತೇನೆ ಎನ್ನುವವರು ಇದ್ದದ್ದನ್ನು ಕಸಿದುಕೊಳ್ಳಬಾರದು. ಇದು ನಿಮಗೆ ಶೋಭೆ ಅಲ್ಲ. ನಡಿ ಕಂದ, ಇನ್ನಿಲ್ಲಿರಬಾರದು, ನಡಿ. ಮಗು, ನನ್ನ ಮಗನನ್ನು ಅವರಿಗೆ ಕೊಡಬೇಕಂತೆ? ಎಂಥ ಮಾತು, ಯಾರಾದರೂ ಕರುಳು ಕಿತ್ತು ಕೊಡುತ್ತಾರೇನೋ. ತುಂಬಾ ನೋವಾಗುತ್ತಿದೆ ಅಲ್ಲಯ್ಯ. ಇಲ್ಲ ಅಬ್ಬೆ, ಇಷ್ಟು ದೊಡ್ಡ ಪೆಟ್ಟಾಗಿದೆ, ನೋವೇ ಆಗ್ತಿಲ್ಲ ಅಂತೀಯಲ್ಲ ಕಂದ. ನೀ ಮುಟ್ಟಿದ್ಯಲ್ಲ ಅಬ್ಬೆ, ನಾವೆಲ್ಲ ಮಾಯವಾಯ್ತು. ಅವ್ರು ಹೇಳ್ಬಿಟ್ರೆ ನಡೆದು ಬಿಡುತ್ತಾ? ಅವ್ರು ಹೇಳಿದ್ರು ನಮ್ಮ ಕನಸು ನೆನೆಸಾಗುತ್ತಂತೆ. ಅದಕ್ಕೆ ನೀ ನನ್ನಿಂದ ದೂರ ಆಗ್ಬೇಕಂತೆ. ನನ್ನ ಕೈ ತುತ್ತಿಲ್ಲದೆ ನೀನ್ ಇರಬಲ್ಲಯ್ಯ? ಇದೆಲ್ಲ ಸುಮ್ಮನೆ ಹೇಳುವ ಮಾತು. ಅವ್ರು ಹೇಳ್ತಾರೆ ಅಂತ ನಾವ್ ನಂಬೋದಕ್ಕಾಗತ್ತಾ? ಒಂದು ದಿನ ಮದ್ದಲೆ ನುಡಿಸದೆ ಕೈಗೆ ವಿಶ್ರಾಂತಿ ಕೊಡು, ಗಾಯ ವಾಸಿ ಆಗ್ಬೇಕಲ್ಲ. ಗೆಳೆಯರ ಜೊತೆ ಆಟ ಆಡ್ಕೊಂಡಿರು. ಬಾ ಬಾ ಕಂದ, ಬಾ ಮಗು. ನಿದ್ದೆ ಮಾಡು. ಜೋ ಜೋ ಲಾಲಿ ಹರನೇ ಲಾಲಿ, ಜೋ ಜೋ ಲಾಲಿ ಶಿವನೇ ಲಾಲಿ, ಜೋ ಜೋ ಲಾಲಿ ಹರನೇ ಲಾಲಿ, ಜೋ ಜೋ ಲಾಲಿ ಶಿವನೇ ಲಾಲಿ. ನೀನು ವಿದ್ಯಾಪಾರಂಗತನಾಗಬೇಕು, ಅದಕ್ಕೆ ಸಾಧನೆಯ ಹಾದಿಯಲ್ಲಿ ತೊಡಗಿಕೊಳ್ಳಬೇಕು. ನೀನು ಕೆಲಕಾಲ ನಿನ್ನ ಅಬ್ಬೆಯಿಂದ ದೂರ ಇರಬೇಕು. ತಾಯಿಯ ಮಡಿಲಲ್ಲಿ ನಿರಾತಂಕವಾಗಿರುವವರಿಗೆ ಸಾಧನೆಯ ಮೆಟ್ಟಿಲು ಅರಿಯದು, ಅದಕ್ಕೆ ನೀನು ಸಿದ್ಧನಾಗಬೇಕು. ಆಗಲೇ ನೀನು ಸಿದ್ಧನಾಗುವುದು.
ಅಲ್ಲಮ್ಮ ಅಲ್ಲಯ್ಯ ಅಲ್ಲಯ್ಯ ಹಿರಿಯರೇ ಏನ್ ತಾಯಿ ಅಲ್ಲಮ್ಮನನ್ನು ನೋಡಿದ್ದೀರಾ ಇಲ್ವಲ್ಲ ಅಲ್ಲಮ್ಮ ನೀಲಾ ದಳವಾಯಿಗಳಿಗೆ ಹೇಳೋಮೇನು ಹುಡುಕಿಸ್ಕೊಡ್ತಾರೆ ದಳವಾಯಿಗಳು ನಿಜವಾಗಿಯೂ ಹುಡುಕಿಸ್ಕೊಡ್ತಾರೇನು ನನಗೆ ಗೊತ್ತಿಲ್ಲವೇನು ಇವರೆಲ್ಲರ ಅನುಕಂಪ ಎಂಥದ್ದು ಅಂತ ಯಾರನ್ನೂ ನಂಬಕ್ಕಾಗಲ್ಲ ಮತ್ತೇನು ಮಾಡ್ತೀಯ ನಾನೇ ಹೊರಡುತ್ತೇನೆ ಯಾವ ಕಡೆಗೆ ಅಂತ ಹೋಗ್ತೀಯೇ ನೀನು ಆ ಕಡೆ ಹೋದಾಗ ಅಲ್ಲಮ್ಮ ಈ ಕಡೆ ಹಿಂತಿರುಗಿದ್ರೆ ಕರುಣಾಕ್ಷಿ ನನಗೊಂದು ಉಪಕಾರ ಮಾಡ್ತೀಯ ಹಾಗೇನಾದರೂ ಆದರೆ ನನ್ನ ಕರುಳು ನನಗೆ ತಿಳಿಸುತ್ತದೆ ನಾನು ಎಲ್ಲಿದ್ದರೂ ಕೂಡಲೇ ಓಡೋಡಿ ಬಂದು ಬಿಡುತ್ತೇನೆ ಅಲ್ಲಿಯವರೆಗೂ ಪ್ರತಿ ಸಂಜೆ ನೀನು ದೀಪ ಉರಿಸಿ ಮನೆ ಎಂದಿಗೂ ಕತ್ತಲಾಗಲು ಬಿಡಬಾರದು ಹಾಗೆಂದು ವಚನ ಕೊಡುವೆಯಾ ನೀಲಾ ವಚನ ಕೊಡ್ತೇನೆ ಆದ್ರೆ ಒಬ್ಳೆ ಎಲ್ಲಿ ಹೋಗ್ತೀಯ ಏನಾದ್ರೂ ಅನಾಹುತವಾದ್ರೆ ಅಲ್ಲಮ್ಮ ಹೋದ ಮೇಲೆ ಅದಕ್ಕಿಂತ ಮಿಗಿಲಾದ ಅನಾಹುತ ಇನ್ನಾವುದಿದೆ ಕರುಣಾಕ್ಷಿ ಇಷ್ಟು ದಿನ ಮಧುಕೇಶ್ವರನ ಉತ್ಸವದಲ್ಲಿ ಮಹಾ ನೃತ್ಯ ಮಾಡುವುದೇ ನನ್ನ ಜೀವನದ ಪರಮ ಗುರಿ ಎಂದುಕೊಂಡಿದ್ದೆ ಆ ಹುಚ್ಚು ತೀರಿತು ಇನ್ನು ಅಲ್ಲಮ್ಮನನ್ನು ಹುಡುಕುವುದೇ ನನ್ನ ಬದುಕಿನ ಪರಮ ಗುರಿ ಸಾ
ಶಿಷ್ಯನು ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಪಾದ ಶಿಷ್ಯಂ ಸ್ವಮೇಧಯ ಪಾದ ಬ್ರಹ್ಮಚಾರೇಭ್ಯಶ್ಚ, ಅಂದರೆ ತನ್ನ ಬುದ್ಧಿಶಕ್ತಿಯಿಂದ ಕೆಲವೊಂದನ್ನು ಪಡೆದುಕೊಳ್ಳುತ್ತಾನೆ. ತನ್ನ ಸಹಪಾಠಿಗಳ ಮೂಲಕ ಅರಿವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಪಾದಂ ಕಾಲಕ್ರಮೇಣತು, ಮುಂದೆ ತನ್ನ ಜೀವನಾನುಭವದ ಮೂಲಕ ಅರಿವನ್ನು ಪಡೆದುಕೊಳ್ಳುತ್ತಾನೆ. ಗೌತಮರೇ ಪ್ರಣಾಮಗಳು. ಗುರುಗಳೇ ಪ್ರಣಾಮಗಳು. ಆಯುಷ್ಮಾನ್ ಭವ. ಗೌತಮರೇ, ತಮಗಾಗಿ ಇದ್ದಿಲು ತಂದಿದ್ದೇನೆ ಕೆಂಡ ಮಾಡಲು. ನಂದಿಮಯ್ಯ, ಯಾರು ಈ ಹುಡುಗ? ತೇಜಸ್ಸಿನಿಂದ ಹೊಳೆಯುತ್ತಿದ್ದಾನೆ, ಏನು ಇವನ ಹೆಸರು? ಅದೇ ಅಲ್ಲಮ್ಮ. ಸರಿಯಾಗಿ ಹೇಳಿದ್ರಿ, ಅಪರೂಪದ ಹೆಸರು, ಎಲ್ಲೂ ಕೇಳಿಲ್ಲವಲ್ಲ. ಓಹೋ, ಶಿವನ ಶಿಶುವೇ ನೀನು. ಮಾತೃಭಕ್ತಿಯ ಸಾಕಾರ ರೂಪ ನೋಡಿದಿರಾ ನಂದಿಮಯ್ಯನವರೇ? ಶಿವನ ಮಗನಲ್ಲವಂತೆ, ಅಬ್ಬಯ್ಯ ಮಗನಂತೆ. ಇವನೆಲ್ಲಿ ಸಿಕ್ಕ ನಿಮಗೆ? ಆ ನದಿ ತೀರದಲ್ಲಿ ಧ್ಯಾನ ಮಾಡಲು ಬಿಡದಂತೆ ಈತನ ಮದ್ದಲೇನಾದ ಕರೆಯಿತು. ಆ ನಟುವರ ಕೇರಿಯಲ್ಲಿ ಪಾಡಿ ಮುಕ್ಕಾಗದಿರಲೆಂದು ತಮ್ಮ ಬಳಿ ಕರೆತಂದೆ. ಈ ವಜ್ರಕ್ಕೆ ತಮ್ಮ ಸಾಣೆ ಅಗತ್ಯವಿದೆ. ಇದು ಸ್ವಯಂ ಪ್ರಭೆಯ ಮಾಣಿಕ್ಯ ನಂದಿಮಯ್ಯನವರೇ. ಏನಿದ್ದರೂ ನಾವು ಸಂಪುಟದಲ್ಲಿ ಕೂರಿಸುವ ಪ್ರಯತ್ನವನ್ನಷ್ಟೇ ಮಾಡಬೇಕು. ತಮ್ಮ ಚಿತ್ತ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ. ಅಲ್ಲಮ್ಮ, ಮಹಾಬಂಧಕ್ಕೂ ಮೂಲಬಂಧಕ್ಕೂ ಏನು ವ್ಯತ್ಯಾಸ ವಿವರಿಸು. ನನಗೆ ಮದುವೆ ಮಾಡಿಕೊಳ್ಳುವ ಇಚ್ಛೆ ಇದೆಯೇ? ಮದುವೆನಾ? ನನ್ನ ಪ್ರಶ್ನೆಗೂ ಮದುವೆಗೂ ಏನು ಸಂಬಂಧ ಇದೆ? ಮಹಾಬಂಧ ಬೇಕೋ ಮದುವೆ ಬೇಕೋ ಆರಿಸ್ಕೋ. ಅದಾಗಬೇಕಿದ್ದರೆ ಇದರ ಭಾಗ್ಯವಿಲ್ಲ, ಇದಾಗಬೇಕಿದ್ದರೆ ಅದರ ಭಾಗ್ಯವಿಲ್ಲ. ಮತ್ತೆ ಅದನ್ನು ಯಾಕೆ ಕಲಿಸ್ತಾರೆ? ಶಂಭುನಾಥ, ಗುರುಗಳು ನಿನ್ನೆ ಹೇಳಿಕೊಟ್ಟಿದ್ದು ಉಡ್ಡಯನ ಬಂಧ, ಜಲಂಧರ ಬಂಧ, ಅದನ್ನು ಮೊದಲು ಕಲಿಯದೆ ನೀನೆ ಮಹಾಬಂಧ ಮತ್ತು ಮೂಲಬಂಧದ ಬಗ್ಗೆ ಪ್ರಶ್ನೆ ಕೇಳುತ್ತಿರುವೆ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಯಾರು ಧೀರರಲ್ಲ? ಗಾದೆ ಮಾತು ಹೇಳಿಕೊಡುತ್ತಿದ್ದೆ ಗುರುಗಳೇ. ಗಾದೆ ಮಾತು ಅರ್ಥವಾಯಿತೆ ಶಂಭುನಾಥ? ಅರ್ಥವಾಯಿತು ಗುರುಗಳೇ. ವ್ಯಾಖ್ಯಾನಿಸು. ಕುದುರೆಯನ್ನು ಏರುವವರು ವೀರರಲ್ಲ.
ದೀಪ ಬೆಳಗಿದೆಯಾ? ಸಂಜೆ ಆಗುತ್ತಿದೆ, ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿವೆ, ಮಳೆಯಾಗಬಹುದು. ನಿಜ, ಮಳೆಯಾಗ ಆಕಾಶದಲ್ಲಿ ಗುಡುಗು ಶಿವನ ಢಮರುಗದ ಹಾಗೆ ಕೇಳಿಸುತ್ತೆ. ಓಹೋ, ನಿನ್ನ ಮದ್ದಳೆಯ ಹಾಗೂ ಕೇಳುತ್ತಿದೆ. ನನ್ನ ಮದ್ದಳೆಯ ಹಾಗೋ? ಮುಂದೆ ನನ್ನ ಮದ್ದಳೆಯ ದನಿಯನ್ನೇ ಶಿವನ ಡಂಗುರ ಅಂದು ಬಿಡುತ್ತೀರಿ. ಯಾಕಾಗಬಾರದು? ಜೀವ ಶಿವ ಎರಡರಲ್ಲೂ ಭೇದ ಎಣಿಸುವುದು ತರವೇ. ಭೇದವೇ ಇಲ್ಲವೆಂದ ಮೇಲೆ ಎರಡೇಕೆ ಗುರುವೇ? ಈಗ ನೀನೊಂದು ಹಣತೆ ಹಚ್ಚಿರುವೆಯಲ್ಲವೇ? ಹೌದು. ಹೊರಗೆ ಇನ್ನೊಂದು ಹಣತೆ ಇದೆ, ಅದನ್ನು ಹಚ್ಚಿಕೊಂಡು ಬಾ. ಸರಿ ಗುರುವೇ. ಮೊದಲು ಉರಿಯುತ್ತಿರುವ ಹಣತೆ ಬೆಳಕು ನೀಡುತ್ತಿದೆ ತಾನೆ? ಹೌದು. ಈಗ ಉರಿಯುತ್ತಿರುವ ಹಣತೆ? ಅದು ಬೆಳಕು ನೀಡುತ್ತಿದೆ. ಹೀಗೆ ಹೇಳು, ಸುತ್ತಲೂ ಹರಡುತ್ತಿರುವ ಈ ಪ್ರಕಾಶದಲ್ಲಿ ಅದರ ಬೆಳಕು ಯಾವುದು, ಇದರ ಬೆಳಕು ಯಾವುದು? ಹಾಗೆಲ್ಲ ಪ್ರಕಾಶವನ್ನು ಬೇರ್ಪಡಿಸುವುದು ಸಾಧ್ಯವಿಲ್ಲ ಗುರುಗಳೇ. ಅದರ ಬೆಳಕಿನಲ್ಲಿ ಇದರ ಬೆಳಕು ಲೀನವಾಗಿ ಮತ್ತಷ್ಟು ಪ್ರಕಾಶಮಯವಾಗಿದೆಯಲ್ಲವೇ? ಹೌದು. ಇದೇ ಜೀವ ಮತ್ತು ಶಿವ ಸಾಮರಸ್ಯದ ತತ್ವ. ಆಹಾ, ಅಂತರಂಗದಲ್ಲಿ ನಾಲ್ಕು ಸ್ಥಾನ, ಬ್ರಹ್ಮರಂಧ್ರ. ಬ್ರಹ್ಮರಂಧ್ರ ಬ್ರಹ್ಮರಂಧ್ರ ಭೂಮಧ್ಯ, ನಾಶಿಕಾಗ್ರ ಚೌಕ ಮಧ್ಯ. ಬ್ರಹ್ಮರಂಧ್ರದಲ್ಲಿ ಲಿಂಗ ಸ್ವಾಯತ, ಭೂಮಧ್ಯದಲ್ಲಿ ಜಂಗಮ ಸ್ವಾಯತ. ಜಂಗಮ ಸ್ವಾಯತ. ಏ ಅಲ್ಲಮ್ಮ, ಎಲ್ಲೆಲ್ಲಿ ಯಾವ ಯಾವುದು ಸ್ವಾಯತವೆಂದು ಎಲ್ಲರಿಗೂ ತಿಳಿದಿದೆ. ನೀನೊಬ್ಬನೇ ಪ್ರಚಂಡನಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ನಿಜ, ನಿಜದಲ್ಲಿ ಮಾಡಿ ತೋರಿಸಬೇಕು. ಶಂಭುನಾಥ, ವಿವರಿಸು ಎಂದು ನಾನು ಕೇಳಿದ್ದಕ್ಕೆ ಅಲ್ಲಮ್ಮ ವಿವರಿಸುತ್ತಿದ್ದಾನೆ.
ನಿನಗೇಕೆ ಅಸಹನೆ? ಏ ಶಂಭುನಾಥ, ನೀನು ವಿವರಿಸಿ ನೋಡೋಣ, ಸುಮ್ಮನೆ ಮಾತನಾಡುತ್ತೀಯ. ಸಿದ್ಧ ಸಿದ್ಧಾಂತ ಪದ್ಧತಿಯನ್ನು ದೇಹ ದಂಡನೆಯಿಂದ ಸಾಧಿಸಬೇಕೇ ಹೊರತು ಬರೀ ಪ್ರವಚನದಿಂದಲ್ಲ. ಮದ್ದಲೆಕಾರನಿಗೇನು ಗೊತ್ತು ದೇಹ ದಂಡನೆಯ ಪರಿ? ಮಾತು ಮಾತಿಗೂ ಮದ್ದಲೆಕಾರ ಮದ್ದಲೆಕಾರ. ಶಿವಯ್ಯ, ವೃಥ ಯಾಕೆ ಸುಮ್ಮನೆ ಕೆರಳತೀಯ? ಗುರುಗಳ ಸಂಯಮದ ಬಗ್ಗೆ ಏನು ಹೇಳಿದ್ದಾರೆ ಮರೆತು ಬಿಟ್ಟು ಏನು? ಅಲ್ಲಮ್ಮ, ಗುರುಗಳು ಸ್ವಾಮಿ ಮಾಡೋದು ಬಗ್ಗೆ ಹೇಳಿದ್ದಾರೆ. ಬಿಡ ಅಲ್ಲಮ್ಮ, ಮದ್ದಲೆಕಾರ ಮಲ್ಲ ಯುದ್ಧದಲ್ಲೂ ಪ್ರವೀಣನೆಂದು ತೋರಿಸಿ ಬಿಡು. ಆತನೊಡನೆ ಏನು ಮಲ್ಲ ಯುದ್ಧ? ಏನಂದೆ? ಬೇಡ ಬಿಡು. ಆತನೊಡನೆ ಆತನೊಡನೆಯೇ ನನ್ನ ಜೊತೆ ಮಲ್ಲ ಯುದ್ಧವೆಂದರೆ ನಿನಗೆ ಮೃತ್ಯು ತಿಳಿದಿದೆ ತಾನೇ? ಬಾ, ಧೈರ್ಯವಿದ್ದರೆ ಸೆಣಸು, ಇಲ್ಲವಾದರೆ ತಪ್ಪೊಪ್ಪಿಕೋ. ಪಟ್ಟನ್ನು ಯಾರಾದರೂ ಹಾಗೆ ಬಿಟ್ಟು ಕೊಡುತ್ತಾರ? ಏನು ಮಾಡಿದೆ ಅಲ್ಲಮ್ಮ, ಅವನ ಕೈ ಕಾಲುಗಳನ್ನು ಮುರಿಯಬಹುದಿತ್ತು. ಅವನಿಗೆ ಅರ್ಥ ಆಯ್ತು ಬಿಡು ಗೆಳೆಯ, ಅದಕ್ಕಿಂತ ಹೆಚ್ಚು ಅವಮಾನಿಸಬಾರ್ದು. ಘಟಿಕೋತ್ಸವಕ್ಕೆ ಆಗಮಿಸುತ್ತಿರುವ ಪೋಷಕ ವೃಂದ ಹಾಗೂ ಸಾರ್ವಜನಿಕರಿಗೆ ಸುಸ್ವಾಗತ. ತಾವೆಲ್ಲರೂ ಘಟಿಕಾಸ್ಥಾನದ ನಿಯಮಾವಳಿಗಳನ್ನು ಗೌರವಿಸುತ್ತಾ ಪ್ರತಿಭಾ ಪ್ರದರ್ಶನದ ವೇಳೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ಶಿಷ್ಯವರ್ಗದವರೇ, ತಮ್ಮ ವ್ಯಾಸಂಗದ ಅಂತಿಮ ಘಟ್ಟದ ಘಟಿಕೋತ್ಸವ ಸಮಾರಂಭದಲ್ಲಿ ಜೈನ ಗುರುಗಳು ಹಾಗೂ ಬೌದ್ಧ ಗುರುಗಳೂ ಆದ ಆಚಾರ್ಯ ಮಹೋದಯರು ಕೇಳುವ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡುವುದರ ಮೂಲಕ ತಮ್ಮ ವಿದ್ವತ್ತಿನ ಪರೀಕ್ಷೆ ನಡೆಯಲಿದೆ. ಅರಿಷಡ್ವರ್ಗಗಳು ನಮ್ಮಲ್ಲಿ ಮನೆ ಮಾಡುವುದು ಯಾವಾಗ? ಸಂಗ್ರಹ ಬುದ್ಧಿ ಬಂದಾಗ, ನನಗೆ ನಮ್ಮವರಿಗೆ ಮುಂದಿನವರಿಗೆ ಎಂದು ಕೂಡಿಸಿಡತೊಡಗಿದಾಗ. ದುಡಿಮೆಗೆ ದಾರಿ ಯಾವುದು? ಕ್ರಿಯಾಶೀಲತೆಯೇ ದುಡಿಮೆಗೆ ದಾರಿ. ಅದರಲ್ಲಿ ಬಂದದ್ದನ್ನು ನಾವಷ್ಟು ಸೇವಿಸಿ ಉಳಿದದ್ದನ್ನು ಪರೋಪಕಾರದ ರೂಪದಲ್ಲಿ ಇತರರಿಗೆ ನೀಡಬೇಕು. ನೀಡುವುದರಲ್ಲಿ ಯಾವುದು ಶ್ರೇಷ್ಠ? ಹಸಿದವರಿಗೆ ಅನ್ನವಿಕ್ಕುವುದೇ ಶ್ರೇಷ್ಠ. ಅತ್ಯಂತ ಎತ್ತರವಾದದ್ದು ಯಾವುದು? ಗುರುಗಳೇ, ನಾನು ಹೇಳ್ತೇನೆ. ಮೋಡಗಳೇ ಎತ್ತರ. ಅಲ್ಲ ಅಲ್ಲ, ಆಕಾಶದಲ್ಲಿರುವ ಗ್ರಹ ತಾರೆಗಳೇ ಎತ್ತರ ಗುರುಗಳೇ. ಅಲ್ಲಮ್ಮ, ನಿನ್ನ ಉತ್ತರವೇನು? ಆಳವೇ ಎತ್ತರ. ಭಲೇ ಭಲೇ. ಗುರುಗಳೇ, ಇದು ವಿತಂಡವಾದ ಆಳ ಎತ್ತರ ಹೇಗೆ ಆದೀತು?
ಅಲ್ಲಮ್ಮನ ಈ ತರ್ಕವಿಲ್ಲದ ಉತ್ತರವನ್ನು ನೀವು ತಿರಸ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಗುರುಗಳೇ. ಅಲ್ಲಮ್ಮ, ನಿನ್ನ ಉತ್ತರದ ಹಿಂದಿರುವ ತರ್ಕವನ್ನು ಸರಿಯಾಗಿ ವ್ಯಾಖ್ಯಾನಿಸುವೆಯಾ? ಆಳವಾದ ಜ್ಞಾನವನ್ನು ಪಡೆದುಕೊಂಡು ಜ್ಞಾನದ ಉತ್ತುಂಗಕ್ಕೇರಿದರೆ ಅದೇ ನಾವು ತಲುಪಬಹುದಾದ ಎತ್ತರ, ಅದೇ ಜ್ಞಾನ ಸಿಂಹಾಸನ. ಎಂದರೆ ಶೂನ್ಯ ಸಿಂಹಾಸನ. ನನ್ನ ಅಲ್ಲಮ್ಮ ಎಷ್ಟು ಬೆಳೆದು ಬಿಟ್ಟಿದ್ದಾನೆ. ಕಂದ, ಶುಭವಾಗಲಿ. ದೀರ್ಘಾಯುಷ್ಯಮಸ್ತು. ವೈರಾಗ್ಯ ಹುಟ್ಟುವ ಗಳಿಗೆ ಯಾವುದು? ಗುರುಗಳೇ ನಾನು ಹೇಳ್ತೀನಿ. ಅಲ್ಲಮ್ಮ ಬಾ ಬಾ. ಘಟಿಕೋತ್ಸವದಲ್ಲಿ ನಿನ್ನ ಪ್ರತಿಭಾ ಪ್ರದರ್ಶನ ಎಲ್ಲರ ಮೆಚ್ಚುಗೆ ಪಡೆಯಿತು. ಈ ಆಶ್ರಮದ ಆಚಾರ್ಯರನ್ನಾಗಿ ನೇಮಿಸಿಕೊಳ್ಳಬೇಕೆಂದು ಗೌತಮಾರ್ಯರು ತೀರ್ಮಾನಿಸಿದ್ದಾರೆ. ಇನ್ನು ಮುಂದೆ ಈ ಆಶ್ರಮದ ಆಗುಹೋಗುಗಳೆಲ್ಲ ನಿನ್ನದೇ. ಇದೇನಿದು? ಅಬ್ಬೆ ಬಂದಿದ್ದಳೆ. ಅಲ್ಲಮ್ಮ, ನಿನ್ನ ತಾಯಿಯ ಮನಸ್ಸು ಬಹಳ ದೊಡ್ಡದು. ನಿನ್ನ ಏಳಿಗೆಗಾಗಿ ಆಕೆ ದೊಡ್ಡ ತ್ಯಾಗ ಮಾಡಿದ್ದಾಳೆ. ಜಗತ್ತಿನ ಎಲ್ಲಾ ತಾಯಂದಿರು ಹಾಗೆ ತಮ್ಮ ಮಕ್ಕಳನ್ನು ಎದೆಗೆ ಕಟ್ಟಿಕೊಂಡೇ ಇರುತ್ತಾರೆ. ನೀನೇನು ಅವಳನ್ನು ತೊರೆದಿಲ್ಲವಲ್ಲ? ತಾಯ ಮಮತೆ ನಿನ್ನ ಸಾಧನೆಗೆ ಅಡ್ಡಿ ಬರಬಾರದೆಂದು ಆಕೆ ನಿನ್ನನ್ನಿಲ್ಲಿ ಬಿಟ್ಟು ಹೋಗಿದ್ದಾಳೆ. ಅಲ್ಲಮ್ಮ ಅಲ್ಲಮ್ಮ ಬಾ ಇಲ್ಲಿ. ತಾಯಿಯ ಹೃದಯ ಎಂದಿಗೂ ಕಠೋರವಾಗುವುದಿಲ್ಲ ಮಗು. ನಿನ್ನ ಗುರಿ ಸಾಧಿಸಿ ಹೋಗಿ ನಿನ್ನ ತಾಯಿಯನ್ನು ಸಮಾಧಾನ ಸಂತೋಷಪಡಿಸು ಮಗು. ನೀನು ನಿನ್ನ ಭಾವಲೋಕದಿಂದ ಆಚೆಗೆ ಬಂದರೆ ಮಾತ್ರ ನಿನಗಾಗಿ ಒಂದು ಭವ್ಯಲೋಕ ತೆರೆದುಕೊಳ್ಳುತ್ತದೆ. ಅದಕ್ಕಾಗಿ ಏಕಾಗ್ರತೆಯಿಂದ ಪ್ರಯತ್ನ ಪಡು.
ನಿನ್ನ ತಾಯಿಯ ತ್ಯಾಗ ಎಂದೆಂದೂ ವ್ಯರ್ಥವಾಗುವುದಿಲ್ಲ ಮಗು. ನೀನು ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ಗೌತಮಾರ್ಯರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆ. ಇಲ್ಲ ತಾಯಿ, ಸ್ತ್ರೀಯರಿಗೆ ವೇದಾಭ್ಯಾಸ ನಿಷಿದ್ಧ. ನೀನು ವಿವಾಹವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದೇ ಹೊರತು ಅಗ್ನಿ ಕಾರ್ಯ ಮಾಡುವಂತಿಲ್ಲ. ಗುರುಗಳೇ, ಹಾಗಲ್ಲ, ಕ್ಷಮಿಸಿ. ಹೆಣ್ಣು ಗಂಡು ಎಂಬುದು ಶಿವನ ಎರಡು ಸೃಷ್ಟಿಗಳಲ್ಲವೇ? ಅದರಲ್ಲಿ ತಾರತಮ್ಯ ಏಕೆ ಎಂದು ಪ್ರಶ್ನಿಸುತ್ತಿದ್ದೇನೆ. ಮೊಲೆ ಮುಡಿ ಬಂದೆಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದೆಡೆ ಗಂಡೆಂಬರು. ಉಭಯದ ಜ್ಞಾನ ಹೆಣ್ಣೋ ಗಂಡೋ? ಇಲ್ಲ ತಾಯಿ, ಇದು ನನ್ನೊಬ್ಬನ ಮಾತಿನಿಂದ ನಡೆಯುವಂತಹದ್ದಲ್ಲ. ಸಮಾಜ ಇದನ್ನು ಒಪ್ಪಬೇಕು. ಅದು ಸಾಧ್ಯವಿಲ್ಲ. ನೀನಿನ್ನು ಹೊರಡಬಹುದು. ನಾನು ಹೊರಡುತ್ತೇನೆ, ಆದರೆ ನೀವು ಸತ್ಯವಂತರಲ್ಲವೆಂದು ಒಪ್ಪಿಕೊಳ್ಳಬೇಕು. ಇದೇನು ಅಸಭ್ಯತನ? ಸ್ತ್ರೀಯರಿಗೆ ವೇದಾಭ್ಯಾಸ ನಿಷಿದ್ಧ ಎಂದ ಮೇಲೆ ಮತ್ತೆ ಎರಡು ಮಾತಿಲ್ಲ. ಹಾಗೆ ಮಾಡಿದರೆ ಶಾಸ್ತ್ರಗಳಿಗೆ ಮೈಲಿಗೆಯಾಗುತ್ತದೆ. ಶಾಸ್ತ್ರಗಳು ಹೇಳುವುದೇನು? ಗಂಡು ಮೋಹಿಸಿ ಹೆಣ್ಣ ಹಿಡಿದೆಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು, ಹೆಣ್ಣು ಮೋಹಿಸಿ ಗಂಡ ಹಿಡಿದೆಡೆ ಉತ್ತರವಾವುದೆಂದು ಅರಿಯಬೇಕು. ಗುರುಗಳೇ, ಇಂಥ ಮಾತುಗಳನ್ನಾಡಲು ಯಾವ ಕುಲದಲ್ಲಿ ಹುಟ್ಟಿ ಬಂದೆ ತಾಯಿ ನೀನು? ಹೆಣ್ಣಾಡುವ ಮಾತೇ ಇದು. ಯಾಕಾಗದು? ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ನಡೆಯನೆಂತೂ ಪರರಿಗೆ ಹೇಳುವಿರಿ. ಗಂಧ ಗಂಧ ಕೂಡಿದಲ್ಲಿ, ದ್ವಂದ್ವವಾಗಿ ಬೆರೆದಲ್ಲಿ ಕದಂಬ ಗಂಧವಲ್ಲದೆ ಒಂದರ ಗಂಧವನ್ನು ವಿಂಗಡಿಸಿ ತೆಗೆಯಲಾಗುವುದೇ? ನಡೆ ಹೆಣ್ಣೆ ಹೊರಗೆ. ಹಣತೆಗಳೆರಡರ ಜ್ಯೋತಿ ಒಂದಾದರೆ ಪ್ರಕಾಶ ಹೆಚ್ಚುವುದಲ್ಲದೆ ಕುಂದುವುದೇ? ಜ್ಞಾನ ಜ್ಯೋತಿಗೆ ಹೆಣ್ಣು ಗಂಡುಗಳೆಂಬ ಭೇದವಿದೆಯೇ? ಅಲ್ಲಮ್ಮ, ಏನಿದು ವಚನ? ಏನು ನುಡಿಯುತ್ತಿರುವೆ ಎಂಬುದರ ಬಗ್ಗೆ ಲಕ್ಷ್ಯವಿದೆ ಏನು? ಅತಿ ಸ್ಪಷ್ಟವಾಗಿದೆ ಗುರುಗಳೇ. ಗುರುಗಳ ಮಾತಿಗೆ ಎದುರಾಡುವ ಧೈರ್ಯವಂತೋ ನಿನಗೆ? ಉದ್ದಟತನದ ಶಿಷ್ಯನಿಗೆ ಇಲ್ಲಿ ಸ್ಥಾನವಿಲ್ಲ. ಹೊರಡು. ಕ್ಷಮಿಸಬೇಕು ಗುರುಗಳೇ. ಗುರು ಶಿಷ್ಯರು ಶಬ್ದದೊಳಗಿನ ಅರ್ಥದಂತೆ, ಅರ್ಥದೊಳಗಿನ ಶಬ್ದದಂತೆ ಎಂದು ಅರಿವು ಮೂಡಿಸಿದವರು ನೀವೇ. ಗುರುವಿನ ಕಾಯ ಶಿಷ್ಯ ಎಂದಿರಿ, ಶಿಷ್ಯನ ಪ್ರಾಣ ಗುರು ಎಂದಿರಿ. ಆದರೆ ಈಗ ನೀವೇ ಶಿಷ್ಯನನ್ನು ಹೊರಗಟ್ಟುತ್ತಿದ್ದೀರಿ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದನೆಂದು ಸಿಕ್ಕದೆಂಬ ಬಳಲಿಕೆಯ ನೋಡ, ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು. ಶರಣ. ಶರಣ. ಮಗು. ಅಲ್ಲಮ್ಮ. ಗುರುಗಳೇ, ಅರಿವಿನ ದಾರಿ ತೋರಿದಿರಿ. ಮತ್ತೆ ಕತ್ತಲೆಯ ದಾರಿಯಲ್ಲಿ ಸಾಗಲು ನನಗೆ ಸಾಧ್ಯವಿಲ್ಲ. ಜ್ಞಾನದ ಮಾರ್ಗದಿಂದ ದೂರ ಸರಿಯಬೇಡ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಇದೇನಾಯ್ತು ಅಲ್ಲಮ್ಮ?
संबंध असंबंधविंदु हेसरिट्टुकोंडु नुडिवरेया संबंधवावुदु असंबंधवावुदु ಬಲ್ಲೆಡೆ ನೀವು ಹೇಳಿರಯ್ಯ ಕಾಯ ಸಂಬಂಧ ಜೀವ ಸಂಬಂಧ ಪ್ರಾಣ ಸಂಬಂಧ ಕಾಯ ಸಂಬಂಧ ಜೀವ ಸಂಬಂಧ ಪ್ರಾಣ ಸಂಬಂಧ ಕಾಯ ಸಂಬಂಧ ಜೀವ ಸಂಬಂಧ ಪ್ರಾಣ ಸಂಬಂಧ ಮಧುಕೇಶ್ವರನ ವಿಶೇಷ ಪೂಜೆಯಲ್ಲಿ ಮಹಾಮಂಡಲೇಶ್ವರರು ದೇವರಿಗೆ ಮುತ್ತು ರತ್ನಗಳಿಂದ ಅಭಿಷೇಕ ಮಾಡಿಸ್ತಿದ್ದಾರಂತೆ. ಪುಣ್ಯವಿದ್ದರೆ ನಮಗೂ ಅಮೂಲ್ಯ ಬಹುಮಾನ ಸಿಗಬಹುದಲ್ವೇ? ಪುಣ್ಯದ ಮಾತೇಕೆ ಆಡುತ್ತೀಯೇ ವಿಮಳೆ? ಮಹಾನರ್ತಕಿ ಮಾಯಾದೇವಿಯ ನೃತ್ಯಕ್ಕೆ ಸ್ವತಃ ಆ ಮಧುಕೇಶ್ವರನೇ ಒಲಿದ ಮೇಲೆ ಬಹುಮಾನದ ಬಗ್ಗೆ ಅನುಮಾನವೇಕೆ? ನಾನು ಒಡತಿಯ ನಾಟ್ಯ ಕೌಶಲ್ಯದ ಕುರಿತು ಮಾತನಾಡುತ್ತಿಲ್ಲ. ಮತ್ತೆ ಮಾಯಾದೇವಿಯ ಮಿಂಚಿನ ತಾಳಗತ್ತಿಗೆ ತಕ್ಕ ಮದ್ದಳೆಕಾರರ ಕೊರತೆ ಇದೆ ಅಲ್ಲ, ಅದರ ಬಗ್ಗೆ ಚಿಂತಿಸುತ್ತಿದ್ದೆ. ಅಲ್ಲವೇ ಮತ್ತೆ ಬರುತ್ತಾ
ಈ ವಿಮಳೆಗೆ ಎಲ್ಲೋ ಬುದ್ಧಿ ಮೊಟಕಾಗುತ್ತೆ. ಸಕಲೆ ಅದು ಹೌದು, ಮದ್ದಲೆಕಾರರ ಬೆಂಬಲವಿಲ್ಲದೆ ನಾಟ್ಯ ಕಳೆ ಕಟ್ಟುವುದಿಲ್ಲ. ನಿನಗೆ ಅಂದಿನಿಂದ ಹೇಳುತ್ತಲೇ ಇದ್ದೇನೆ, ಯಾರಾದರೂ ಅಪೂರ್ವ ಮದ್ದಳೆಕಾರರನ್ನು ಕರೆದು ಕಾಯುತ್ತಾ ಇದ್ದಾರೆ. ಇರಲಿ, ಸಜ್ಜಾಗಿ ನೀವು ಆ ಮದ್ದಲೆ ಗದಿಗಯ್ಯ ಸಿದ್ಧರಾಗಿದ್ದಾರೋ ಅಥವಾ ಇನ್ನೂ ರಾತ್ರಿಯ ನಶೆಯಲ್ಲಿ ಮಂಕಾಗಿದ್ದಾರೋ ನೋಡಿ ಬರುತ್ತೇನೆ. ಹತ್ತಿರ ಹೋಗಬೇಡುವೆ. ಶಿವ ಶಂಕರ ನಮಾಮಿ ಶಂಕರ, ಶಿವ ಶಂಕರ ಶಂಭೋ. ಹೇ ಶಿವ ಶಂಕರ ನಮಾಮಿ ಶಂಕರ, ಶಿವ ಶಂಕರ ಶಂಭೋ. ಶಿವ ಶಂಕರ ನಮಾಮಿ ಶಂಕರ, ಶಿವ ಶಂಕರ ಶಂಭೋ. Thank you.
ಗಂಗೆಯಲ್ಲಿ ನಿಂದು ಮಡಿಯಾಗಿದ್ದೇನೆ, ಮೈಲಿಗೆ ಆಗಲಾರೆ. ಭಾವದಲ್ಲಿ ಅನುಭಾವವಾಗಿ, ಕಾಯ ಕೈಲಾಸವಾಗಿ, ಸಚ್ಚಿದಾನಂದ ಬೇಕಾದಲ್ಲಿ ಪ್ರಾಣ ಮುಖ್ಯ. ಶರೀರವಿಲ್ಲದೆ ಮನವಿರದು, ಮನವಿಲ್ಲದೆ ಅನುಭವವಿರದು. ಕಾಯವಿರುವವರಿಗೂ ಪೂಜೆ, ಆತ್ಮವಿರುವವರಿಗೂ ಅರಿವು. ಅರಿವಿನ ಭಿಕ್ಷೆ ಬೇಡುತ್ತಿದ್ದೇನೆ, ಕರುಣಿಸಿ ಅಲ್ಲ ಮರೆ. ಆಕಾಶವನ್ನು ಏರುವ ಶಕ್ತಿ ಇರುವವರಿಗೆ ಗಳುವಿನ ಸಹಾಯ ಬೇಕೆ? ಸಮುದ್ರವನ್ನೇ ಹಾರಬಲ್ಲವರಿಗೆ ಹರಿಗೋಲಿನ ಹಂಗೇಕೆ? ಆಕಾಶಕ್ಕೆ ಏರುವ ಶಕ್ತಿ ಇರಬಹುದು, ಆದರೆ ನೀವು ಗಳುವಲ್ಲ. ಸಮುದ್ರವನ್ನು ಹಾರಬಹುದು, ಆದರೆ ನೀವು ಹರಿಗೋಲಲ್ಲ. ವಿಷಯ ಅದಲ್ಲ. ಉತ್ತಮ ಮದ್ದಲೆ ಗುರು ಅವಶ್ಯವಿಲ್ಲವೇ ಮಹಾನ್ ನೃತ್ಯದ ಹಂಬಲವಿರುವವಳಿಗೆ? ಮಹಾನ್ ನೃತ್ಯ ಮಹಾನ್ ನೃತ್ಯ ಅಪ್ಪೆಯ ಕನಸು, ಅದರಲ್ಲಿ ಅವಳು ಮೀರಿದವಳು. ಶಿವಾರ್ಪಿತವಾಗಬೇಕಾದದ್ದು ಭಕ್ತಿ, ಬೆಡಗು ಬಿನ್ನಾಣವಲ್ಲ. Thank you.
ಮಹಾನೃತ್ಯದ ಸಮಯದಲ್ಲಿ ನೀವು ಒಮ್ಮೆಗೆ ನನ್ನನ್ನು ತೊರೆದು ಹೋಗುವ ಕಾರಣ? ನಿರ್ಣಯ ಒರಿಯದ ಮನವೇ ತುಗುಡವನ್ನೇ ನುಂಗಿದೆಯಲ್ಲ. ಮಾಯಾ ಸೂತ್ರವೆಂದರೆ ಇದೇ. ಈ ನನ್ನ ಸೌಂದರ್ಯ ನಿಮ್ಮನ್ನು ವಿಚಲಿತಗೊಳಿಸಿದೆ ಅಥವಾ ನನ್ನ ನೃತ್ಯ ನಿಮ್ಮನ್ನು ಮೈಮರೆಸಿದೆ? ಮೈಮನಸ್ಸುಗಳು ನಿಯಂತ್ರಣ ತಪ್ಪುವ ಭಯದಿಂದ ಓಡಿ ಬಂದಿರೆ. ಭಕ್ತಿ ಭಾವವಿರಬೇಕಾದ ಕಡೆ ರತಿಕಾಮವಿದ್ದರೆ ಅದು ಆರಾಧನೆಯೇ. ಸ್ವಾಮಿ, ಅಂಗವನ್ನು ಬಿಟ್ಟು ಆತ್ಮನಿಲ್ಲ, ಶಕ್ತಿಯನ್ನು ಬಿಟ್ಟು ಶಿವನಿಲ್ಲ. ನೀವು ಶಿವ, ನಾನು ಶಕ್ತಿ. ನನ್ನ ಬಿಟ್ಟು ನಿಮಗೆ ಸಾಕ್ಷಾತ್ಕಾರವಿಲ್ಲ. ಮಹಾನೃತ್ಯಕ್ಕೆ ನಮ್ಮಿಬ್ಬರ ಮಿಲನ ಅತಿ ಅವಶ್ಯ. ಇದನ್ನು ಅರಿಯದವರಲ್ಲ ನೀವು. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಮಾನವ ಪ್ರಕೃತಿಯಲ್ಲಿ ಹುಟ್ಟಿ ಬೆಳೆದರೂ ನಾನು ಶಿವ ಪ್ರಕೃತಿಯಲ್ಲಿ ಬಹಳ ಹೊರಟವನು. ನಾನು ಈ ಲೋಕದವನೇ ಇರಬಹುದು, ಆದರೆ ನನ್ನೊಳಗೆ ಆ ಲೋಕವಿದೆ. ಮಾಯೆಯನ್ನು ಗೆದೆಯುವುದೆಂದರೆ ಹಾಲುಂಡಷ್ಟು ಸುಲಭವೆಂದು ತಿಳಿದಿರೆ? ಮೊದಲು ಸೋಲಬೇಕು, ನಂತರ ಗೆದೆಯಬೇಕು. ಬೇಡ, ಕೆಣಕ ಬೇಡ, ಹೊರಟು ಹೋಗು. ನನ್ನ ನಿನ್ನ ಹಾದಿ ಬೇರೆ ಬೇರೆ, ಅದು ಎಂದಿಗೂ ಒಂದಾಗಲಾರದು. ಕಾಮನ ಮುದ್ರೆಯನ್ನು ಕಂಡು ಅಂಜುವವರು ಬೇರೇನು ಮಾಡುವರು? ಕಾಮಿಸುವ ಆಸೆ ಇಲ್ಲದೆ ನೀವು ನನ್ನನ್ನು ನೋಡಲು ಸಾಧ್ಯವೇ? ನಾಟ್ಯಾಚಾರ್ಯರಾಗಿ ನನಗೇನು ಕೊಟ್ಟಿರಿ, ನೀವೇನು ಪಡೆದಿರಿ? ನಾಳೆ ಸೂರ್ಯಾಸ್ತದ ನಂತರ ಚಂದ್ರೋದಯವಾಗುವ ಮುಂಚೆಯೇ ನಿಮ್ಮ ಪಾದ ನನ್ನ ಮನೆಯ ಹೊಸಿಲ ಒಳಬರುತ್ತದೆ.
ಒಡತಿ 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 ಒಡತಿ. ಏನು ಏನಾಯ್ತು ಸಕಳೆ? ಈ ದಿನ ರಾತ್ರಿ ಕೆಂಡ ಹಾಯುವ ಉತ್ಸವವಿದೆಯಲ್ಲ, ಆ ಮದ್ದಲೆಕಾರ ಇಡೀ ದಿನ ರಾತ್ರಿ ಮದ್ದಲೆ ನುಡಿಸುತ್ತಾನಂತೆ. ಹೌದೇ, ಕೆಂಡ ಹಾಯುವವರಿಗೆ ಮದ್ದಲೆ ಸೇವೆ. ಕೊಂಡ ನೃತ್ಯ. ಎಲ್ಲಿ? ಚಂಡಿಕಾ ದೇವಿ ದೇವಾಲಯದಲ್ಲಿ. ಶಿವನಿಗೆ ಕರ್ಪೂರವಾಗುತ್ತಿದ್ದೆ. ಇಲ್ಲ, ಶಿವ ಇದನ್ನು ಒಪ್ಪುವುದಿಲ್ಲ. ನಿನ್ನ ಅಹಂಕಾರಕ್ಕೆ ಸಾವಾಗಬೇಕೆ ಹೊರತು ನಿನ್ನ ಪ್ರತಿಭೆಗಲ್ಲ.
ಗೆದ್ದವಳು ನೀನಲ್ಲ, ನಿನ್ನ ತಲೆ ನನ್ನ ಪದ ತಲದಡಿ ಬಿದ್ದ ಮೇಲೆ ಗೆದ್ದವಳು ನಾನಲ್ಲವೇ? ಅಲ್ಲ, ಗೆದ್ದವನು ಅಲ್ಲಮ್ಮ. ನಾನು ಅಲ್ಲಮ್ಮನ ಗೆಳೆಯ ಬಹುರೂಪಿ ಶಿವಯ್ಯ. ಮೋಸ ಮೋಸ ಅಲ್ಲಮ್ಮ, ಮೋಸಗಾರ. ಕ್ಷಮಿಸಬೇಕು ಮಾಯಾದೇವಿ, ಅಲ್ಲಮ್ಮರು ಬರೀ ಸಂದೇಶ ಕೊಟ್ಟು ಬಾ ಅಂದರು, ಆದರೆ ಸಂದೇಶವನ್ನು ಹೇಗೆ ಕೊಡಬೇಕು ಅನ್ನುವುದನ್ನು ತೀರ್ಮಾನಿಸಿದ್ದು ನಾನು. ನನ್ನದೇ ಕೌಶಲ. ನಂಬಿದೆಯೋ ಇಲ್ಲವೋ, ನಂಬಿದೆಯೋ ಇಲ್ಲವೋ. ಏನು ಸಂದೇಶ? ಕಾಯದಲ್ಲಿ ಕಾಯ ಸವೆದು, ಪ್ರಾಣದಲ್ಲಿ ಪ್ರಾಣ ಸವೆದು, ನಿಶ್ಚಿಂತವಾದ ಮೇಲೆ ಹಸಿವು ತೃಷೆಗಳು ಅಳಿದು ಹೋದವು. ಉಣ್ಣಬೇಕೆನ್ನುವ ಬಯಕೆಯೂ ಇಲ್ಲ, ಒಲ್ಲೆನೆಂಬ ವೈರಾಗ್ಯವೂ ಇಲ್ಲ. ಇದು ಸ್ವಭಾವ ತೃಪ್ತಿ. ಅಂದರೆ ಕಾಯ ವಾಚ ಮನಸ ಪರಮ ಭಕ್ತಿಯುಳ್ಳ ತರುಣಿ ನಾನು. ದೇವನಿಗೆ ದಾಸಿಯಾದವಳು ನನಗೆ ನನಗೆ ಸ್ವಭಾವ ತೃಪ್ತಿಯನ್ನು ಪಾಠ ಮಾಡುವರೆ ನಿಮ್ಮ ಅಲ್ಲಮ್ಮರು. ಮಾಯಾದೇವಿ, ಅಲ್ಲಮ್ಮ ಸಾಧಾರಣ ಮದ್ದಲೆಕಾರನಲ್ಲ. ಛಲಬೇಡ, ತಾನಿಟ್ಟ ಬೇತಾಳ ತನ್ನ ತಿಂದಿತೆಂಬಂತೆ ಅನಾಹುತವಾದೀತು, ಎಚ್ಚರ. ಉಳಿದದ್ದು ಶಿವನಿಚ್ಛೆ. ನನ್ನಿಚ್ಛೆ ಶಿವನಿಚ್ಛೆ ಅಲ್ಲ. ಬಿಡಲಾರೆ ಅಲ್ಲಮ್ಮನನ್ನು. ಅಲ್ಲಮ್ಮ ಅಲ್ಲಮ್ಮ ಅಲ್ಲಮ್ಮರಲ್ಲಿ ಶಬ್ದದಲ್ಲಿ ನಿಶ್ಶಬ್ದವನ್ನು ಹುಡುಕ. Thank you.
ಕಾಣಬಾರದಲಿಂಗವು ಕರಸ್ಥಲಕ್ಕೆ ಬಂದೆಡೆ ಎನಗಿದು ಸೂಜಿಗ ಎನಗಿದು ಸೂಜಿಗ ಅಹುದೆನಲಂನೆನು ಅಯ್ಯೆನಲಂನೆನು ಗುಹೇಶ್ವರಲಿಂಗವು ನಿರಾಳ ನಿರಾಕಾರ ಬಯಲು ಆಕಾರವಾದಡೆ ಬಯಲು ಆಕಾರವಾದಡೆ ಬಯಲು ಆಕಾರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಳಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ 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 ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರು ಮೈವರು ಮಾನಿಸರು ಬಂಡಿಯ ಹೊಡೆವರು ಮೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರಿಚ್ಛಯ ನರಿದು
ಪಾದರ ಚೂಮುರಿದಿತ್ತು ಅದರ ಚೂಮುರಿದಿತ್ತು ಗುಹೇಶ್ವರ 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 ಏ ವಡ್ಡರಾಮ, ನೀನೆಯೋ ವಡ್ಡರ ಸಿದ್ದರಾಮ, ಲಕ್ಷದ ಮೇಲೆ 96,000 ದೇಗುಲ ಕೆರೆಗಳನ್ನು ಕಟ್ಟಿಸುತ್ತಿರುವವನು, ಮೂರ್ಖ ಶತಮೂರ್ಖ. ಲೋಕ ಕಲ್ಯಾಣಕ್ಕಾಗಿ ಕೆರೆಗಳನ್ನು ಕಟ್ಟಿ ಆತ್ಮೋದ್ಧಾರಕ್ಕಾಗಿ ದೇಗುಲಗಳನ್ನು ಕಟ್ಟಿದರೆ ಅದನ್ನು ನೀವು ಮೂರ್ಖತನವೆನ್ನುತ್ತಿದ್ದೀರಿ? ಅಂದರೆ ಇದು ತಪ್ಪೇನು? ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ಕಡೆಯುವವರನ್ನು ಮೂರ್ಖರೆನ್ನದೆ ಇನ್ನೇನನ್ನಬೇಕು? ಹಾಗಾದರೆ ಬುದ್ಧಿವಂತರ ಲಕ್ಷಣವೇನು? ಅರಿಯದೇನು ನಿನಗೆ? ದೇಹವೇ ದೇವಾಲಯವೆಂದ ಮೇಲೆ ಇನ್ನೊಂದು ದೇವಾಲಯ ಬೇಕೇ ಬೇಕು, ಪ್ರಾಣವೇ ಲಿಂಗವೆಂದ ಮೇಲೆ ಇನ್ನೊಂದು ಲಿಂಗ ಬೇಕೇ ಬೇಕು. ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ, ನೀನು ಕಲ್ಲಾದರೆ ನಾನೇನು? ಸಿದ್ಧರಾಮ, ನೀನು ಸಾಧನೆಗಾಗಿ ಇದನ್ನೆಲ್ಲ ಮಾಡುತ್ತಿಲ್ಲ, ಕೀರ್ತಿ ಶನಿಯ ಬೆಂಬತ್ತಿ ಹೊರಟಿರುವೆ, ಈ ಉಘೆ ಉಘೆಗಳಿಂದ ಸೊಕ್ಕಿರುವೆ. ಹೇಸಿಗೆ ಆಗುತ್ತಿದೆ ನಿನ್ನ ಅಹಂಕಾರ ನೋಡಿ. ಇಲ್ಲಯ್ಯ, ಆ ಶಿವನ ಕೃಪೆಗಾಗಿ ಹಂಬಲಿಸಿದನೆ ಹೊರತು ಕೀರ್ತಿಗಾಗಿ ಅಲ್ಲ. ಶಿವನನ್ನು ಒಲಿಸಿಕೊಳ್ಳಬೇಕಾದರೆ ಶಿವನನ್ನು ಸ್ತುತಿಸಬೇಕು, ಕಲ್ಲು ಮಣ್ಣುಗಳನ್ನಲ್ಲ. ಎಷ್ಟು ಕಾಲ ಕಲ್ಲಿಗೆ ಹಾಲೆರೆದರೇನು? ಅಂತರಂಗದಲ್ಲಿ ಕಗ್ಗತ್ತಲು ಕವಿದಿದ್ದರೆ ಬೆಳಕಾಗುವುದೇನು? ಸುರಿವ ಮಳೆ, ಹರಿವ ಹೊಳೆ ಜನರಿಗೆ ಆಸರಿಕೆಯಾಗುತ್ತದೆ. ನಾನು ಕೊಟ್ಟ ನೀರು, ನಾನು ಕಟ್ಟಿಸಿದ ದೇಗುಲ ಎನ್ನುವ ಅಹಂಯಾಕೆ? ಸಿದ್ಧರಾಮ, ನಿನ್ನ ಆತ್ಮೋದ್ಧಾರದ ಹಾದಿ ನಿಚ್ಚಳವಾಗಿದ್ದರೂ ಯಾಕೆ ಸುಮ್ಮನೆ ಬಳಲುತ್ತಿರುವೆ? ಕ್ಷಮಿಸು ತಂದೆ, ಬೆಳಕನ್ನು ಕಂಡ ಮೇಲೂ ಯಾರಾದರೂ ಕತ್ತಲನ್ನು ಬಯಸುವರೆ? ತಿಳಿಯದೆ ಮಾಡಿದ ಅಪರಾಧ, ಕ್ಷಮಿಸು. ಚಿಂತಿಸಬೇಡ ಸಿದ್ಧರಾಮ, ತನ್ನನ್ನು ಮರೆತು ಇದಿರನ್ನು ಅರಿದು ಇರಬಲ್ಲವನಾದರೆ ಆತನೇ ನಿಜವಾದ ಶಿವಭಕ್ತ, ಆತನಿಗೆ ಶಿವನು ತಾನಾಗಿಯೇ ಒಲಿಯುವನು. ನೀನು ನಿನ್ನ ಶಕ್ತಿಯನ್ನೇ ಮರೆತಿರುವೆ. ಗುರುವೆ, ಈ ಮೂರ್ಖನಿಗೆ ಅರಿವು ನೀಡಿದಿರಿ, ನಿಮ್ಮೊಡನೆಯೇ ಬಂದು ಬಿಡುತ್ತೇನೆ, ನನಗೆ ನಿಮ್ಮ ಸುಖ ಸಂಗ ಕರುಣಿಸಿ. ಹಾಗಲ್ಲ ಸಿದ್ಧರಾಮ, ಆಯತಲಿಂಗವ ಹಿಡಿದೆ ಸ್ವಾಯತಲಿಂಗವ ಕಾಣಬೇಕು, ಸ್ವಾಯತಲಿಂಗವ ಹಿಡಿದು ಜಂಗಮಲಿಂಗವ ಕಾಣಬೇಕು, ಜಂಗಮಲಿಂಗವ ಹಿಡಿದು ಗುರುಲಿಂಗವ ಕಾಣಬೇಕು, ಗುರುಲಿಂಗವ ಹಿಡಿದು ಶಿವಲಿಂಗವ ಕಾಣಬೇಕು, ಶಿವಲಿಂಗವ ಹಿಡಿದು ಪ್ರಸಾದ ಲಿಂಗವ ಅರಿಯಬೇಕು. ಈ ಷಟ್ ಸ್ಥಳವನ್ನು ಒಂದು ಮಾಡಿ ಕರಸ್ಥಳದಲ್ಲಿ ಇಟ್ಟುಕೊಳ್ಳುವ ಗೋಪ್ಯವನ್ನು ಕಲ್ಯಾಣದ ಬಸವಣ್ಣ ಅರಿತಿದ್ದಾನೆ. ನಡೆ ನೀನು ಕಲ್ಯಾಣಕ್ಕೆ, ಶರಣ ಬಸವಣ್ಣನ ಸಹವಾಸದಿಂದ ನಿನಗೆ ಸಿದ್ಧಿಯಾಗುತ್ತದೆ. ನಾನು ನಿನ್ನನ್ನು ಅಲ್ಲಿಯೇ ಭೇಟಿ ಮಾಡುತ್ತೇನೆ. ರುದ್ರಾಯ ವಿಷ್ಣವೇ ಮೃತ್ಯುರ್ಣೇ ಪಾಯಿ ಸ್ವಾಹ. ಓಂ ನಮೋ ಭಗವತೇ ರುದ್ರಾಯ ವಿಷ್ಣವೇ ಮೃತ್ಯುರ್ಣೇ ಪಾಯಿ ಸ್ವಾಹ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಸುಡುವಲ್ಲಿ ಉದಕವ ತೊಳೆವಲ್ಲಿ
ಕಾಣುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಯೋಗದ ಮೂಲಬಾ ನೀವೆತ್ತ ಬಲ್ಲಿರೋ ಯೋಗದ ಮೂಲಬಾ ನೀವೆತ್ತ ಬಲ್ಲಿರೋ ಕದಳಿಯ ಬನವ ನಿಂಬಲ್ಲಿ ನೀವು ತಿಳಿದು ನೋಡಯ್ಯ ಘಟಿಕಾ ಸಿದ್ಧರ ಘಟಿಕೆಯುರುಳಿತ್ತು ಯಂತ್ರಗಳ ಯಂತ್ರವೆದ್ದು ಹೋಯಿತು ಮಂತ್ರಿಗಳ ಮಂತ್ರ ಮರೆತು ಹೋಯಿತು ಔಷಧಗಳ ಔಷಧವ ನಾರಡಿಗೊಂಡಿತ್ತು ಸರ್ವ ವಿದ್ಯಾಮುಖದ ಜ್ಯೋತಿ ನಂದಿತ್ತು ವಿಷಯದ ಲಹರಿಯಲ್ಲಿ ಮೂರು ಲೋಕದವರೆಲ್ಲರೂ ಮೂರ್ಛಿತರಾದರೂ ಕಾಣ ಗುಹೇಶ್ವರ ಶಂಭುನಾಥ ಅಲ್ಲಮ್ಮ ಗೆಳೆಯ ಹೇಗಿದ್ದಿ ಶಂಭುನಾಥ ಅಲ್ಲಮ್ಮ ಎಷ್ಟು ಕಾಲದ ನಂತರ ನಿನ್ನ ದರ್ಶನ ಭಾಗ್ಯ ದೊರಕಿತು ಅಲ್ಲಮ್ಮ ನಿನ್ನ ಘನ ಸಾಹಸಗಳ ಬಗ್ಗೆ ಕೇಳುತ್ತಿದ್ದೆ ಅಂತೂ ಬಹುದೂರ ಸಾಗಿ ಬಂದಿರುವೆ ಲಯ ಸಾಧಕ ಶಂಭುನಾಥ ನೀನಿನ್ನು ಉಡ್ಡಿಯಾನ ಮೂಲಬಂಧ ಮಹಾವೇದ ವಜ್ರೋಲಿ ಸಹಜೋಲಿ ಅಮರೋಲಿ ಹಠ ಸಾಧನೆ ವಜ್ರದೇಹ ಇನ್ನು ಈ ತಿರುಗಣಿಗಳಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದೀಯಾ ನಾನಾಗಲೇ ಹಠಯೋಗ ಸಿದ್ಧಿಯನ್ನು ಪಡೆದಾಯಿತು ನೀನಿನ್ನು ಸಾಗಬೇಕಾದ ದಾರಿ ಬಹಳಷ್ಟಿದೆ ಅಲ್ಲಮ್ಮ ಶರಣರು ಕಾಪಾಲಿಕರ ಪೂರ್ವಾಚರಣೆಗಳನ್ನು ಆಚರಿಸುವುದಿಲ್ಲ ಕಾಯದ ಕತ್ತಲೆಯನ್ನು ಕಳೆದು ಮಾಯದ ಮದವನ್ನು ಮುರಿದು ನಿಜ ಸಮಾಧಿಯಲ್ಲಿ ನಿರಾಳನಾಗಿರುವೆನು ಕಾಯವೇ ಕೈಲಾಸವೆಂಬ ನಿಜದ ಅರ್ಥ ಗೊತ್ತೇ ನಿನಗೆ ಶರೀರವೇ ಶಕ್ತಿಯ ಭಂಡಾರ ವಜ್ರಕಾಯವೇ ಮೋಕ್ಷಕ್ಕೆ ಮಾರ್ಗ ಸದೇಹಿಯಾಗಿ ಕೈಲಾಸ ಸೇರುವೆನು ವಜ್ರಕ್ಕಿಂತಲೂ ಕಠಿಣವಾದದನ್ನು ನೀನು ನೋಡಬೇಕಾದರೆ ಬಾ ನನ್ನ ಗುರು ಗೋರಖನಾಥರನ್ನು ನೋಡು ಗುರು ಗೋರಖನಾಥರೇ ಹಾ ಇಲ್ಲಿರುವರೇ ಹೌದು ನಡೆ ಹೋಗೋಣ ಬಾ ಯಾಕೆ ಬರಲಾರೆನೆಂದುಕೊಂಡೆಯ ನೀನು ನನ್ನ ಗೆಳೆಯ ನಿನ್ನ ಗುರುವಿಗೆ ವಂದಿಸುವುದು ನನಗೆ ಸಂತೋಷದ ಕೆಲಸ ಬಾ ಹೋಗೋಣ ಎತ್ತ ಬಾಲಮ್ಮ ಗುರುದೇವ್ ಗುರುದೇವ್ ಶರಣು ಶರಣಾರ್ಥಿ ಗೋರಖನಾಥರೆ ಶಂಭುನಾಥ ನಿನ್ನ ಬಗ್ಗೆ ಸಾಂಗಿತ್ಲ ಹೋತ ಲಯ ಸಾಧಕನಂತೆ ನೀನು ಲಯ ಸಾಧಕ ನೀ ಐಕ್ಲ ಕಾಯ ಸಮಾಧಿ ಕರ್ಣ ಸಮಾಧಿಗಳನ್ನು ಅಲ್ಲಗಳೆಯುತ್ತೀಯಂತೆ ಸ್ಥೂಲ ಸೂಕ್ಷ್ಮ ಮತ್ತು ಭಾವ ಇವಕ್ಕೆ ಅಳಿವಾಗದೆ ದೇಹವೇ ದೇವಾಲಯವೆಂಬ ಅರಿವು ಸಾಧ್ಯವಾಗದು ಅದಕ್ಕೆ ದುಷ್ಟ ಆಚರಣೆಗಳನ್ನು ತೊಡೆದು ಶಾಕ್ತಪಂಥವನ್ನು ಶುದ್ಧಿ ಮಾಡಿದೆ ಶುದ್ಧ ದೇಹವೆಂದರೆ ಕಾಯ ಸಮಸ್ಲ ಅಲ್ಲಮ್ಮ
ಇದು ರಾಜಯೋಗ. ದೇಹವೇ ದೇವಾಲಯ ಸರಿ, ಆದರೆ ಅದು ಕಲ್ಲಿನಿಂದ ಮಾಡಿದ್ದಲ್ಲ. ದೇಹವೆಷ್ಟೇ ಗಟ್ಟಿಯಾಗಿದ್ದರೂ ಕೊಳಚೆಯ ಗೂಡಾದ ಈ ದೇಹ ಎಂದಿಗೂ ಶಾಶ್ವತವಲ್ಲ. ಬ್ರಹ್ಮಸ್ಥಲವನ್ನು ತಲುಪಿದ ಮೇಲೆ ದೇಹವೆಂಬ ಬಂಧನ ಸಡಿಲಗೊಳ್ಳುತ್ತದೆ. ಅದನ್ನು ದಾಟಿದರೆ ಶೂನ್ಯಸ್ಥಲ. ಶೂನ್ಯವನ್ನು ತಲುಪುವುದೇ ಗುಹೇಶ್ವರನನ್ನು ತಲುಪುವ ಏಕೈಕ ಮಾರ್ಗ. ಶಿವಯೋಗಕ್ಕಿಂತ ಶಕ್ತಿಶಾಲಿ ಯೋಗ ಮತ್ತೊಂದಿಲ್ಲ. ಅಳಿದು ಕೂಡುವುದೊಂದು ಯೋಗ, ಅಳಿಯದೇ ಕೂಡುವುದೊಂದು ಯೋಗ. ಈ ಎರಡೂ ಯೋಗದೊಳಗೂ ಅಳಿಯದೇ ಕೂಡುವ ಯೋಗವರಿದು ಕಾಣ ಗುಹೇಶ್ವರ. ನಿಮ್ಮಿಂದ ಲೋಕ ಕಲ್ಯಾಣವಾಗಲಿ. ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ, ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ. ನಿಚ್ಚಕ್ಕೆ ನೆನವ ಮನವ ಅಂದಂದಿಗೆ ಹರಿಯಲಿಯದೆ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ ಲಿಂಗವು. ಅತ್ತಲಿತ್ತ ಹರಿಯಲಿಯದೆ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ ಲಿಂಗವು. ಗುಹೇಶ್ವರ ಲಿಂಗವು, ಗುಹೇಶ್ವರ ಲಿಂಗವು, ಗುಹೇಶ್ವರ ಲಿಂಗವು. ವಚನಾನುಭವವಾಗ್ರಚನೆಯೆಲ್ಲ ಮನವೇ, ವಚನಾನುಭವ ವಾಗ್ರಚನೆಯೆಲ್ಲ, ವಚನಾನುಭವೋ ವಚೋನ ಎಂಬುದು ಶ್ರುತಿ ಸಿದ್ಧನೋಡ. ವಚನಾನುಭವೋ ವಚೋನ ಎಂಬುದು ಶ್ರುತಿ ಸಿದ್ಧನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಚನಗಳು ಅನುಭವದ ಕಣಜವಾಗಬೇಕು, ಅವುಗಳು ವಿದ್ವತ್ತಿನ ಪ್ರದರ್ಶನವಲ್ಲ. ಅನುಭವವಿಲ್ಲದ ಅಭಿವ್ಯಕ್ತಿ ದೇವನಿಲ್ಲದ ಗುಡಿಯ ಹಾಗೆ. ಆಹಾ ಆಹಾ, ಅನುಭವ ಮಂಟಪದ ಬೆಳಕ ಹೆಚ್ಚಿಸಲು ಜ್ಯೋತಿಯ ಆಗಮನವಾಗುತ್ತಿದೆ. ಶರಣು ಶರಣಾರ್ಥಿ, ಬಾಯಾರಿದವನಿಗೆ ಹಾಲಿನ ತೊರೆಯು ಕಂಡಂತೆ, ಕುರುಡನಿಗೆ ಮೈಯೆಲ್ಲಾ ಕಣ್ಣು ಬಂದಂತೆ, ಪರಿಶುದ್ಧ ಜಲಪಾತದಡಿ ತಲೆ ಒಡ್ಡಿ ನಿಂದಂತೆ ಇಂದು ನನಗೆ ಈ ಅನುಭವ ಮಂಟಪದ ದರ್ಶನ ಭಾಗ್ಯ ಒದಗಿತು. ಭಕ್ತಿಯಲ್ಲಿ ಮಿಂದು
ಲಜ್ಜೆಯ ಸುಟ್ಟು ಅಹಂಕಾರವ ಅಳಿಸಿ ಕಾಯದ ಕತ್ತಲೆಯ ಕಳೆದು ಮಾಯದ ಮದವ ಗೆದ್ದು ಬಂದಿರುವ ಮಹಾದೇವಿ ನೀನು. ಯೌವನದ ಮದದ ಸತಿ ನೀನು, ಇತ್ತಲೇಕೆ ಬಂದೆಯವ್ವ? ನಿನ್ನ ಪತಿಯ ಕುರುಹು ತಿಳಿಸಿ ಬಂದುಕೊಳ್ಳಿರು, ಇಲ್ಲದಿದ್ದರೆ ಇಲ್ಲಿರಬೇಡ ತಾಯಿ. ಲಿಂಗವೇ ಮದುಮಗ, ನಾನೇ ಮದುಮಗಳು, ಚನ್ನಮಲ್ಲಿಕಾರ್ಜುನನೇ ಗಂಡ ಎನಗೆ, ಮಿಕ್ಕ ಲೋಕದ ಗಂಡಂದಿರೋ ಎನಗೆ ಸಂಬಂಧವಿಲ್ಲವಯ್ಯ. ನಿನ್ನ ಭಾವ ಶುದ್ಧವಾಗಿದ್ದಲ್ಲಿ ಸೀರೆಯನ್ನು ಕಳಚಿ ಕೂದಲ ಮರೆಯೇಕೆ? ನಿರ್ವಾಣ ಎಂಬುದು ಬರೀ ಭ್ರಾಂತಿಯೇನು? ಹಣ್ಣು ಒಳಗೆ ಪಕ್ವವಾದಲ್ಲದೆ ಹೊರಗಿನ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಮುಚ್ಚಿದೆ. ಕಾಡದಿರಣ್ಣ, ದೇವರ ದೇವನಿಗೆ ಶರಣಾದವಳ. ಎಲೆ ತಾಯೇ, ಚನ್ನಮಲ್ಲಿಕಾರ್ಜುನ ಅಗೋಚರ, ಕಣ್ಣಿಗೆ ಕಾಣದವನು. ನೀನು ಗೋಚರ, ಕಣ್ಣಿಗೆ ಕಾಣುವವಳು. ರಕ್ತ ಮಾಂಸಗಳ ಕಾಯ, ಕಣ್ಣಿಗೆ ಕಾಣುವ ನಿನಗೆ ಕಾಣದ ಅವನು ಒಲಿಯುವುದೆಂತು? ಇದೆಂಥ ವ್ಯರ್ಥ ಪ್ರಯತ್ನ. ದೀಪವನ್ನು ಜ್ಯೋತಿ ಒಲಿದಂತೆ, ಗಾನವನ್ನು ಇಂಪು ಒಲಿದಂತೆ, ಹಣ್ಣಿಗೆ ಸವಿ ಒಲಿದಂತೆ ನಾನು ಚನ್ನಮಲ್ಲಿಕಾರ್ಜುನಂಗೆ ಒಲಿದಿರುವೆ, ಇದರಲ್ಲಿ ಸಂಶಯವೇಕೆ? ಅಯ್ಯೋ, ಸಂಶಯವಲ್ಲ ಅಕ್ಕ, ಶರಣರು ನಿಮ್ಮ ಸಂಕಲ್ಪವನ್ನು ಸತ್ವ ಪರೀಕ್ಷೆಗೊಡ್ಡುತ್ತಿದ್ದಾರಷ್ಟೇ. ಆತ್ಮಕ್ಕೆ ದೇಹಕ್ಕೆ ಭೇದ ಉಂಟೆ ಅಯ್ಯ. ಚನ್ನಮಲ್ಲಿಕಾರ್ಜುನ ದೇವರೊಡನೆ ಕೂಡಿಕೊಂಡು ಶರಣ ಸತಿ ಲಿಂಗಪತಿಯಾದ ನನ್ನನ್ನು ಮತ್ತೂ ಏಕೆ ಪರೀಕ್ಷಿಸುತ್ತೀರಿ? ಉಳಿಯ ಪೆಟ್ಟಿನಿಂದಲ್ಲವೇ ತಾಯಿಯ ಅಕ್ಕ ಮಹಾದೇವಿ. ಮಾನಸಿಕ ಬ್ರಹ್ಮಚರ್ಯೆಯ ಅಗ್ನಿಯಲ್ಲಿ ಕಾಯ ಜೀವ ಮನಸ್ಸುಗಳ ಲಜ್ಜೆಯನ್ನು ಸುಟ್ಟು ಸತ್ಯ ಸಂಯಮಶೀಲೆಯಾಗಿ ಎಲ್ಲ ಭೇದಗಳನ್ನು ಕಳೆದು ಭಾವ ಬತ್ತಲೆಯಾಗಿ ಬಂದಿರುವೆ. ಬಸವಣ್ಣ ನೋಡು, ರೂಪಿಲ್ಲದವನಿಗೆ ಒಲಿದು ಆಕಾರರಹಿತನನ್ನು ಕರಸ್ಥಲದ ಕ್ರಿಯಾಲಿಂಗವಾಗಿಸಿಕೊಂಡು ತನುವಿನ ಹಂಗಿಲ್ಲದೆ ಅಭಿಮಾನರಹಿತಳಾಗಿ ದೀಕ್ಷಬದ್ಧಳಾಗಿ ಬಂದಿದ್ದಾಳೆ. ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ತಾನಾಗಿ ಕುಹೇಶ್ವರನಲ್ಲಿ ಬೆರೆತು ಹೋದ ಮಹಾದೇವಿಯಕ್ಕ, ಇಗೋ ನಿನ್ನ ಶ್ರೀಪಾದಕ್ಕೆ ನಮೋ ನಮಃ. ಶರಣು, ನೀನಿನ್ನು ಶ್ರೀಶೈಲಕ್ಕೆ ತೆರಳಿ ಚನ್ನಮಲ್ಲಿಕಾರ್ಜುನ ಎಂಬ ಕದಳಿಯ ಕರ್ಪೂರವಾಗು. ನನ್ನ ಹಾದಿಗೆ ಬೆಳಕ ತೋರಿದ ಪ್ರಭುವೇ ನಿಮಗೆ ಶರಣು. ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ತಲೆಗೆ ಹೂವ ತರುವೆನಲ್ಲದೆ ಹುಲ್ಲತಾರೆನು? ನಿಮ್ಮಡಿಗಳಿಗೆಲ್ಲ ಶರಣು ಶರಣಾರ್ಥಿ. ದಂಡಾಧೀಶ ಬಸವಣ್ಣನವರಿಗೆ ಕಳಚೂರ್ಯ ವಂಶಾಭಿರತ್ನ, ವೃಷಭಧ್ವಜ, ಕಾಳಿಂಜಪುರವರಾಧೀಶ್ವರ ಬಿಜ್ಜಳ ಮಹಾದೇವ ಅರಸರ ನಿರೂಪವೇನೆಂದರೆ, ನಿಮ್ಮ ಶರಣರು ಸಮಾಜದ ಶಾಂತಿಗೆ ಭಂಗ ತರುತ್ತಿದ್ದಾರೆ ಎನ್ನುವ ಆರೋಪ ರಾಜ್ಯದ ದಿಕ್ಕು ದಿಕ್ಕುಗಳಿಂದ ಕೇಳಿಬರುತ್ತಿದೆ. ಹೀನಕುಲದ ಹರಳಯ್ಯನ ಮಗನಿಗೆ ಉನ್ನತ ಕುಲದ ಮಧುವರಸನ ಮಗಳ ಜೊತೆ ವಿವಾಹವು ನಿಮ್ಮ ಬೆಂಬಲದಿಂದಲೇ ನಡೆಯಲಿದೆ ಎಂಬ ಸುದ್ದಿ
ವರ್ಣಸಂಕರಕ್ಕೆ ನಮ್ಮ ಸಮ್ಮತಿ ಇಲ್ಲ. ವಿಷಯದ ಗಂಭೀರತೆಯನ್ನು ನಾಡನ್ನಾಳುವ ಪ್ರಭುವಾದ ನಾನು ಕಡೆಗಣಿಸಲು ಸಾಧ್ಯವೇ ಇಲ್ಲ. ಘಟನೆಯ ಕುರಿತು ಸಂಬಂಧಪಟ್ಟವರಿಗೆ ಶಿಕ್ಷೆಯನ್ನು ವಿಧಿಸಲೇಬೇಕಾಗಿದೆ. ಹಾಗಾಗಿ ತಾವು ಈ ಕೂಡಲೇ ಹೊರಟು ಸನ್ನಿಧಾನಕ್ಕೆ ಬರಬೇಕಾಗಿ ಈ ಮೂಲಕ ಆಜ್ಞಾಪಿಸುತ್ತಿದ್ದೇನೆ. ದಂಡಾಧಿಕಾರಿಗಳೇ, ಶರಣರೆಲ್ಲರೂ ಒಂದೇ ಜಾತಿ. ಇಲ್ಲಿ ವರ್ಣಸಂಕರವೆಲ್ಲಿ ಬಂತು? ನೀವು ಇಲ್ಲದ ಆತಂಕ ಹುಟ್ಟಿಸುತ್ತಿದ್ದೀರಿ. ಭಕ್ತಿ ಭಂಡಾರಿಯವರೇ, ನಮಗೆ ನಮ್ಮ ಕೆಲಸ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ಪಾಠವು ನಮಗೆ ಅಗತ್ಯವಿಲ್ಲ. ನಾಡಿನಲ್ಲಿ ಗಲಭೆಗಳಾಗುವ ಸಾಧ್ಯತೆ ಇತ್ತು. ಅದಕ್ಕೆ ಕಾರಣಗಳೇನೆಂದು ತಿಳಿದಿತ್ತು. ಅರಸರು ಸುಮ್ಮನೆ ಕೂರುವಂತಿಲ್ಲ. ನೀವು ಧರ್ಮ ಜಾಗೃತಿಯನ್ನುಂಟು ಮಾಡಿದಾಗ ನಾವು ಸುಮ್ಮನಿರಲಿಲ್ಲವೇ? ಆದರೀಗ ಅದರ ಪ್ರತಿಕೂಲ ಪರಿಣಾಮದ ಆತಂಕ ಹೆಚ್ಚಿದಾಗಲೂ ನಾವು ಹತ್ತಿಕ್ಕದಿದ್ದರೆ ಕಲ್ಯಾಣದಲ್ಲಿ ಗಲಭೆ ಆಗುವ ಸಂಭವವಿದೆ. ಅರಸರು ಅದಕ್ಕೆ ಎಡೆ ಮಾಡಿಕೊಡುವುದಿಲ್ಲ. ರಾಜಾಜ್ಞೆಯಾಗಿದೆ. ನಡೆಯಿರಿ ಸನ್ನಿಧಾನಕ್ಕೆ. ದಂಡಾಧಿಕಾರಿಗಳೇ, ಬಸವಣ್ಣನವರನ್ನು ಅವಮಾನಿಸಿದರೆ ನಾವು ಸಹಿಸುವುದಿಲ್ಲ. ಕಲ್ಯಾಣದಲ್ಲಿ ಗಲಭೆ ಆದರೆ ಅದಕ್ಕೆ ಕಾರಣ ನಾವಲ್ಲ, ನೀವೇ. ಹೌದು, ಶಾಂತರಾಗಿ ಶಾಂತರಾಗಿ, ಯಾರೂ ಉದ್ರೇಕಗೊಳ್ಳಬೇಡಿ. ಈ ಕುರಿತು ಅಲ್ಲಮ ಪ್ರಭುಗಳ ಜೊತೆ ಚರ್ಚಿಸಿ ನಿರ್ಣಯಿಸಲಾಗುವುದು. ನಂತರ ನಾವು ಸನ್ನಿಧಾನಕ್ಕೆ ಬರುತ್ತೇವೆ. ತೊರೆಗಳ ಅಪ್ಪಣೆಯಾಗಿದೆ. ದಂಡಾಧಿಕಾರಿಗಳೇ, ಹರಳಯ್ಯ, ಮಧುವರಸರು, ಅವರ ಮಕ್ಕಳು ಶರಣರೇ ಅಲ್ಲವೇ? ಶರಣರ ನಡುವೆ ಭಿನ್ನ ಭೇದವೇಕೆ? ಹದ್ದು ಆಕಾಶದಲ್ಲಿ ಹಾರಿದರು. ಇಂತಹ ಮಾತನ್ನಾಡುವವನಿಗೆ ಮನ್ನಣೆ ಯಾಕೆ? ಇವನನ್ನು ಶೂನ್ಯ ಸಿಂಹಾಸನದಲ್ಲಿ ಕೂರಿಸಿದ್ದೇ ಮಹಾಪರಾಧ. ಏನಿದೆ ಅರ್ಹತೆ ಇವನಿಗೆ? ಕಂಚನ್ನು ಬಿಟ್ಟು ಹೆಂಚನ್ನು ಹಿಡಿದಂತೆ ವ್ರತಗೇಡಿಯಾಗಿದ್ದಾರೆ ಬಸವಣ್ಣನವರು. ಒಬ್ಬ ವ್ರತಗೇಡಿ, ಇನ್ನೊಬ್ಬ ಅನಾಚಾರಿಯಾಗಿ ಭೂಲೋಕಕ್ಕೂ ಸಲ್ಲದೆ ಅನುಭವ ಮಂಟಪ ಹೋಗಿ ಶಾಂತರಾಗಿ. ಏನು ಈ ಗದ್ದಲ? ಪ್ರಶ್ನೆಗಳಿದ್ದರೆ ಕೇಳಿ, ಉತ್ತರ ಪಡೆಯಿರಿ. ಸಮಾಜ ಸುಧಾರಣೆಯ ಹೆಸರಿನಲ್ಲಿ ಬಸವಣ್ಣನವರು ಏನು ಮಾಡಿದರೂ ನಾವು ಒಪ್ಪಿಕೊಳ್ಳುತ್ತೇವೆಂದು ತಿಳಿದಿದ್ದೀರೋ? ಹೀನ ಕುಲದ ಹರಳಯ್ಯನ ಮಗನಿಗೂ ಉನ್ನತ ಕುಲದ ಮಧುವರಸನ ಮಗಳಿಗೂ ವಿವಾಹವಾಗಲು ನಾವು ಬಿಡುವುದಿಲ್ಲ. ಈ ಜಂಗಮ ಬಂದು ಕಲ್ಯಾಣಕ್ಕೆ ಕೇಳು ತಂದ. ಇಂಥ ಮಾತನ್ನಾಡಲು ನಿಮ್ಮ ನಾಲಿಗೆ ಎದ್ದಕ್ಕಿರಬೇಕು. ಏನೆಂದುಕೊಂಡಿದ್ದೀರಿ? ಇಂತಹ ಸಮಾಜ ಸುಧಾರಣೆ ಮಾತುಗಳು ನಮಗೆ ಬೇಕಿಲ್ಲ. ನಡೆಯಿರಿ, ಹೋಗೋಣ. ವರ್ಣಸಂಕರ ಮಾಡ್ತಾರಂತೆ, ಅದ್ ಹೇಗೆ ಮಾಡ್ತಾರೆ? ಅನಾಚಾರ ಅನಾಚಾರ. ಬಸವ, ಬಸವಣ್ಣ, ಅಂಜದಿರು, ಅಳುಕದಿರು ಮರುಳೆ. ಎಲ್ಲ ಗುಹೇಶ್ವರನಿಚ್ಛೆ. ಇಂದು ನೆಟ್ಟ ಸಸಿ ಹಿಂದೆ ಫಲ ಕೊಡದು. ಸುಧಾರಣೆಗೆ ಕಾಲ ಹಿಡಿಯುತ್ತದೆ. ಒಲೆ ಹೊತ್ತಿ ಊರಿದರೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಊರಿದರೆ ನಿಲ್ಲಬಾರದು. ಕಾಯ ಬೇರೆಯಲ್ಲ, ಕಾರ್ಯ ಬೇರೆಯಲ್ಲ. ಹೋಗು, ಅವರನ್ನು ಸಮಾಧಾನಪಡಿಸು. ಶುಭವಾಗಲಿ. ಹುರಿದ ಕಾಳನ್ನು ಬಿತ್ತಿದರೆ ಮೊಳಕೆಯೊಡೆಯುವುದೇ ಬಸವಣ್ಣ? ಶರಣ ಬಸವಣ್ಣ, ಪ್ರಭುದೇವ,
ನಿನ್ನ ಮನಸ್ಸು ಕಳವಳಗೊಂಡಿದೆ. ನಡೆಯುತ್ತಿರುವ ಮತ್ತು ನಡೆಯಲಿರುವ ವಿದ್ಯಮಾನಗಳಿಂದ. ಪ್ರಭುದೇವ, ಅದನ್ನು ಕುರಿತೇ ಮಾತನಾಡಲು ಬಂದೆ. ಊರಿನಲ್ಲಿ ದೊಂಬಿಯ ಕಾರ್ಮೋಡ ಕವಿದಿದೆ. ಇನ್ನೂ ಘೋರ ಕೃತ್ಯಗಳನ್ನು ನೋಡಬೇಕಾಗುತ್ತದೆ ಬಸವಣ್ಣ. ಬಂದ ಕೆಲಸವಾಯಿತು ಬಸವಣ್ಣ, ಇನ್ನೂ ಇಲ್ಲಿಂದ ಹೊರಡುವುದು ಉಚಿತ. ಕಲ್ಯಾಣವೆಂಬ ಕಂದರವನ್ನು ಶಿವಪುರ ಮಾಡಿ ಅಸಂಖ್ಯಾತ ಪ್ರಮಥಗಣವನ್ನು ಕೂಡಿಸಿ ಶಿವಾಚಾರದ ಧ್ವಜ ಎತ್ತಿ ಭಕ್ತಿಯ ಕುಳಸ್ಥಳವನ್ನು ಮೆರೆದು ಸ್ವರ್ಗ ನರಕಗಳ ವ್ಯಾಖ್ಯಾನ ಮಾಡಿದ ಮೇಲೆ ಇನ್ನೂ ಇಲ್ಲಿಯ ಕಾರ್ಯ ಪೂರೈಸಿತು. ಹಣ್ಣು ಮಾಗಿದ ಮೇಲೆ ತೊಟ್ಟಿನಿಂದ ಕಳಚಿ ಬೀಳಲೇಬೇಕಲ್ಲವೇ? ಕಾರ್ಯ ಸಾಗಿದ ಬಳಿಕ ಇನ್ನೇನು? ಕೆಟ್ಟು ಹಾಳಾಗುವುದು ಕಲ್ಯಾಣ, ಮದುವೆ ಮನೆ ಮಸಣವಾಗುವುದು, ತೋರಿಕೆಯ ತುಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಿ ಹೇಳಲು ಅರಿಯರು, ಕೇಳುವವರು ಗುರುವಾಗಲೆಂದು ಕೇಳರು. ವಿಚಾರ ಪ್ರಚಾರ ಆಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಹತ್ತಿ ಕೊರಳು ಬತ್ತಿ ಶಿವಾಚಾರದ ಅಭಿಮಾನ ಮೇರೆ ಮೀರಿ ಪಿಜ್ಜಳನ ಪ್ರಾಣಕ್ಕೆ ಎರವಾಗುತ್ತದೆ. ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಠತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ತುಳಿತಕ್ಕೆ ತೊತ್ತು ಮಾಡಿಕೊಂಡು, ಅಧಿಕಾರದ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜರ ತಲೆಯೇ ವಜ್ರವೇ ಧೂರ್ಯವೆಂದು, ಜನತೆಯ ಬುದ್ಧಿ ಬರಿಮಣ್ಣೆಂದು ಸರ್ವನಾಶವಾಗುವುದು. ನಡೆ ನೀನು ಕಪ್ಪಡಿಯ ಸಂಗಯ್ಯನಲ್ಲಿಗೆ. ಅಪ್ಪಣ್ಣ, ಚನ್ನಬಸವ, ಗೊಗ್ಗವ್ವೆ, ಸಿದ್ದರಾಮ, ಇನ್ನುಳಿದವರೆಲ್ಲರೂ ನಿರ್ಭಯಲ ಸಮಾಧಿಯಲ್ಲಿ ನಿಜವನ್ನು ಐದಿರಿ. ನಾನು ಶ್ರೀಶೈಲಕ್ಕೆ ತೆರಳುವೆನು. ನಮ್ಮ ಮಾತು ಕೇಳಿ. ನಡೆ, ನಡೆ, ನಡೆ. ಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಆಗುವುದೆಂಬುದೊಂದು ಕಿಂಚಿತ್, ಆಗದು ಎಂಬುದೊಂದು ಕಿಂಚಿತ್, ತಾನು ಶುದ್ಧವಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್. ಹಾರಿದ್ದು ಗುಹೇಶ್ವರ.
ಯಾವ ಕಡೆ ಪ್ರಯಾಣ? ಶ್ರೀಶೈಲ. ಮತ್ತೆ ಯಾಕೆ ಆ ಕಡೆ ಹೋಗ್ತೀಯಾ? ಶ್ರೀಶೈಲಕ್ಕೆ ದಾರಿ ಇರುವುದು ಈ ಕಡೆ. ನಿನಗೆ ಗೊತ್ತು ಶ್ರೀಶೈಲದ ಹಾದಿ? ಅಯ್ಯೋ, ನನ್ನ ಮನೆಯ ದಾರಿ ನನಗೆ ಗೊತ್ತಿಲ್ಲವೇ? ಅವನ ಮನೆ ದಾರಿ ಅಂತ. ಮಗು, ಸಂಬಂಧವಯ್ಯಾ ಗುಹೇಶ್ವರ ಲಿಂಗಕ್ಕೂ ಎನಗೂ